ಪತ್ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರ್ ವಿಷಯದ ಬಗ್ಗೆ ಅಲ್ಪಾವಧಿ ಚರ್ಚೆ ನೀವು ಶುರು ಮಾಡ್ತೀರಾ? ಅಲ್ಲ, ನೀವು ನಿಮ್ಗೆ ಉಳಿದು ಎಲ್ಲ ಸಂಗತಿ ಗೊತ್ತಿದೆ, ಬಹಳ ಸಂಕ್ಷಿಪ್ತವಾಗಿ ವಿಷಯವನ್ನು ಪ್ರಸ್ತಾಪಿಸಬೇಕು. ಓಕೆ, ಕೋಲ ಸರ್, ಈಗ ಏನು ನಿರಂಜನ್ ಕುಮಾರ್, ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಸುಮಾರು 7,150 ಕೋಟಿ ರೂಪಾಯಿ 17, 18, 19, 20, 21 ಸಾಲಿನ 3 ವರ್ಷದ್ದು ಸರ್. ಅದು ಕಾವೇರಿ ಬೇಸಿನಿಗೆ ಕೊಡೋದೇ ಕಮ್ಮಿ ಸರ್. ಅದನ್ನು ದಯಮಾಡಿ ಇವತ್ತು ಕೆಲಸ ಕಾಮಗಾರಿಗಳು ಕೆಲವೆಲ್ಲ ಟೆಂಡರ್ ಆಗುವಂಥದ್ದಲ್ಲಿದೆ, ಟೆಂಡರ್ ಆಗಿದೆ, ಅದನ್ನು ದಯಮಾಡಿ ಅದನ್ನು ಮುಂದುವರಿಸ್ಬೇಕು ಅಂತೇಳಿ ಆ ಭಾಗದ ಸುಮಾರು ಮಂಡ್ಯ ಮತ್ತು ಮೈಸೂರು ಮಡಿಕೇರಿ ಜಿಲ್ಲೆದು 5,000 ಕೋಟಿ ಇದೆ. ಅದೇ ರೀತಿ ಇವತ್ತು ತುಮಕೂರು ವಲಯದ್ದು ಸುಮಾರು 500 ಕೋಟಿ ಇರ್ಬೋದು. ಹೇಮಾವತಿ ಯೋಜನೆಯಲ್ಲಿದ್ದು 1,500 ಕೋಟಿ ಅಂದರೆ ಈ ಕೆಆರ್ಪೇಟೆ ತಾಲೂಕು ಇದ್ಕೋಗುವಂಥ ನಾಗಮಂಗಲ ಇದೇ ಒಂದು 700 ಕೋಟಿ ಇದೆ. ಇನ್ನು ಬಾಕಿ ಹಾಸನ ಜಿಲ್ಲೆ 3 ಜಿಲ್ಲೆ ಇರೋದು ಸರ್. ಇದನ್ನು ದಯಮಾಡಿ ಈ ವರ್ಷ ಕಾಮಗಾರಿನ ಮುಂದುವರಿಸ್ಬೇಕು ಅಂತ ಮನವಿ ಮಾಡ್ತೀನಿ ಅಷ್ಟೇ, ಬಾಕಿ ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗಲ್ಲ. ಇದನ್ನು ದಯಮಾಡಿ ಮುಖ್ಯಮಂತ್ರಿಗಳು ಆ ಭಾಗದ ಹಿತದೃಷ್ಟಿಯಿಂದ ಅದನ್ನು ಮಾಡಿಸ್ಬೇಕು. ಯಾಕೆಂದರೆ ಕೆಲವು ಕಡೆ ನೀರಾವರಿ ಯೋಜನೆಗಳು, ಆಮೇಲೆ ಕೆಲವು ಕಡೆ ಮುಳುಗಡೆ ಪ್ರದೇಶ ಇದೆ, ಆ ಮುಳುಗಡೆ ಪ್ರದೇಶದ ಕಾಮಗಾರಿಗಳನ್ನು ಮಾಡಬೇಕಾದ ಸರ್. ಕೆಲವೆಲ್ಲ ಮನೆ ಎಲ್ಲ ಹೊಲ ಮನೆ ಎಲ್ಲ ಕಳ್ಕೊಂಡವ್ರೆ, ಆ ಕೆಲಸನೂ ಮಾಡಿಸ್ಕೊಡ್ಬೇಕು ಅಂತ ಇಷ್ಟೇ ಸರ್ ನಾನು, ಬಾಕಿ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಬಾಲಕೃಷ್ಣ ಅವರು ಮಾತಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣುಗಳಿದ್ದಂಗೆ ಕಾವೇರಿ ವ್ಯಾಪ್ತಿನಲ್ಲಿ ಹೇಮಾವತಿ ಯೋಜನೆ ಅಡಿನಲ್ಲಿ ನಾವು ಈ ಮೊನ್ನೆನೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಎಲ್ಲ ಸ್ಕೀಮ್ಗಳು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆಶ್ವಾಸನೆಯನ್ನು ಕೂಡ ನಮಗೆ ಆ ಭಾಗದ ರೈತರ ದೃಷ್ಟಿಯಿಂದ ನೀಡಿ ಬಂದಿದ್ದಾರೆ. ನಮಗೆ ಒಂದು ತಮ್ಮಲ್ಲಿ ವಿನಂತಿ, ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು, ಕಾವೇರಿ ಜಲಾನಯನ ಪ್ರದೇಶಕ್ಕೆ ಈ ಸಲ ನಿಗದಿಯಾಗಿರ್ತಕ್ಕಂಥ ಅನುದಾನ ಕಡಿಮೆ ಇದ್ದು ಅಪ್ರೂವಲ್ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡ ಟೆಂಡರ್ ಕರೆಯದಲೇ ವಿಳಂಬ ಆಗ್ತಾ ಇದೆ, ಅದಕ್ಕೆ ತಡೆ ಒಡ್ಡಿದೆ ಅಂತ ನಾವು ತಿಳಿದಿದ್ದೇವೆ. ಅದಕ್ಕೋಸ್ಕರ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಕ್ಕಂಥದ್ದು, ನುಗ್ಗೇಳಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ನಲ್ಲಿ ರೈತರಿಗೆ ಭೂ ಪರಿಹಾರದ ಹಣನ ಬಿಡುಗಡೆಯಾಗಿಲ್ಲ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ವಿನಂತಿ ಮಾಡಿದ್ದೇವೆ. ಅದೇ ರೀತಿ ನವಿಲೆ ಲಿಫ್ಟ್ ಇರಿಗೇಷನ್, ಏಕೆಂದರೆ ಇವತ್ತು ತುಮಕೂರು ಭಾಗಕ್ಕೆ ನೀರು ಹೋಗಬೇಕಾದ್ರೆ 9.75 ಕಿಲೋಮೀಟ್ರ್ ನಮ್ಮ ಬಾಗೂರು ಸುರಂಗ ಮಾರ್ಗದಲ್ಲಿ ಹೋಗುತ್ತೆ ಮಾನ್ಯ ಸಭಾಧ್ಯಕ್ಷೆ. ಬಹುಶಃ ಅಪ್ರೋಚು ಮತ್ತು ಎಕ್ಸಿಟನ್ನು ಕೂಡ ವಿಸಿಟ್ ಮಾಡ್ಕೊಂಬಂದಿದ್ದಾರೆ ಮಾನ್ಯ ಮಾಧುಸ್ವಾಮಿ ಸಾಹೇಬರು. ಆ ಒಂದು ನವಿಲೆ ಲಿಫ್ಟ್ ಇರಿಗೇಷನ್ನು ಸಮರ್ಪಕವಾಗಿ ನೀರನ್ನು ಲಿಫ್ಟ್ ಮಾಡ್ತಾ ಇಲ್ಲ, ಅದರ ಬಲವರ್ಧನೆಗೆ ಈ ಸಾಲಿನಲ್ಲಿ ಅನುದಾನವನ್ನು ನೀಡಿ ಸರಾಗವಾಗಿ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಬೇಕು ಅಂತ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ. ನಮ್ಮ ಜಿಲ್ಲಾ ಸಚಿವರು ಕೂಡ ಒಂದು ಆಶ್ವಾಸನೆ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ಬಹುಶಃ ನಮ್ಮ ಮೂಲಕ ಹೇಮಾವತಿ ಕೆನಾಲ್ ಹರಿದೋಗುತ್ತೆ, ಅಲ್ಲಿ ಹಿರಿ ಸೇವೆ ಆ ಭಾಗದಲ್ಲಿ ಕುಡಿಯೋ ನೀರಿಗೂ ಕೂಡ ತೊಂದರೆ ಆಗಿದೆ. ದಿಡ್ಗ ಮತ್ತು ಕಬಳಿ ಏರಿಯಾದ ಸುಮಾರು 20 ಕೆರೆಗಳಿಗೆ ನಾಗಮಂಗಲ ಬ್ರಾಂಚ್ ಕ್ಯಾನಲಿಂದ ನೀರನ್ನು ಹರಿಸ್ಬೇಕು ಅಂತ ಹಿಂದೆನೂ ಕೂಡ DPR ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದೋ, ಅಲ್ಲಿ ನೀರಿನ ಲಭ್ಯತೆ ಇಲ್ಲ ಅಂತ ನಮಗೆ ಅವಕಾಶ ನೀಡಿಲ್ಲ. ಅದರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 4 ಕೆರೆ ಅಂತ ಇದೆ, ಹೆಚ್ಚಿಗೆ ಮಳೆಗಾಲದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ದೃಷ್ಟಿನಲ್ಲಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಮಾಧು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿಯವರು ಕೂಡ ನಮ್ಮ ಕಳಕಳಿಗೆ, ನಮ್ಮ ರಿಕ್ವೆಸ್ಟ್ಗೆ ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಾವು ಏನು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿರತಕ್ಕಂಥ ತಾವುಗಳು ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು, ಏಕೆಂದರೆ ಸುಮಾರು 190 ಅಡಿ ಆಳದಲ್ಲಿ ಬಾಗೂರು ನವಿಲೆ ಸುರಂಗದ ಮೂಲಕ ತುಮಕೂರು ಜಿಲ್ಲೆಗೆ ನೀರು ಹೋಗ್ತಾ ಇದೆ. ದಯಮಾಡಿ ಆ ಭಾಗದಲ್ಲಿ ಅಂತರ್ಜಲ ತುಂಬ ಕುಸಿದಿದೆ, ದಯಮಾಡಿ ಈ ಒಂದು ಸಾಲಿನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ದಿಡ್ಗ ಮತ್ತು ಕಬಳಿ ಯೋಜನೆಗೆ ಒಂದು DPR ಮಾಡಿಸಿ ಕೂಡಲೇ ಕ್ಯಾಬಿನೆಟ್ ಅನುಮೋದನೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷ. ಈ ವಿಷಯದ ಬಗ್ಗೆ ಮಾತಾಡ್ತೀರಾ? ಇಲ್ಲ, ಬೇರೆ ರಿಕ್ವೆಸ್ಟ್ ಇದೆ CM ಅವರಿಗೆ. ಇಲ್ಲ ಇಲ್ಲ, ಆಮೇಲೆ ಈ ವಿಷಯ ಮುಗಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ
ಕಾಗೇರಿ ಅವರೇ ಮೊನ್ನೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ರಾಮಸ್ವಾಮಿ ಅವರು ಸನ್ಮಾನ್ಯ ಅಧ್ಯಕ್ಷರೇ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಕಾವೇರಿ ನದಿ ವಿವಾದ ನಡೆದಿರ್ತಕ್ಕಂಥದ್ದು ಇನ್ನೂ ಕೂಡ ಅದು ಜ್ವಲಂತವಾಗಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದುದರಿಂದ ಈ ಕಾವೇರಿ ಕೊಳ್ಳದ ಕಾಮಗಾರಿಗಳನ್ನು ಆದ್ಯತೆ ಮೇರೆ ನಾವು ಪೂರ್ಣಗೊಳಿಸಬೇಕಾಗಿದೆ. ಕೆಲವು ಕಾಲುವೆಗಳ ಆಧುನೀಕರಣ, ಕೆರೆಗಳ ಒಂದು ಪುನರ್ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಇತರೆ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾಗಿರೋದ್ರಿಂದ ಈಗಾಗಲೇ ಕ್ರಿಯಾ ಯೋಜನೆಗಳು ಮಂಜೂರಾತಿಯಾಗಿ ಟೆಂಡರ್ಗಾಗಿ ವಿವಿಧ ಹಂತದಲ್ಲಿದ್ದು ಅವೆಲ್ಲವನ್ನೂ ಕೂಡ ಸ್ಥಗಿತಗೊಂಡಿದ್ದಾವೆ. ಆ ಸ್ಥಗಿತಗೊಂಡಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಗಳನ್ನು ದಯಮಾಡಿ ಪುನರ್ ಟೆಂಡರ್ ಪ್ರಕ್ರಿಯೆನೇ ಸ್ಥಗಿತಗೊಳಿಸ್ಬಿಟ್ಟಿದ್ದಾರೆ. ಕೆಲವು ವರ್ಕ್ಔಟ್ ಹಂತಕ್ಕೆ ಬಂದಿತ್ತು ಟೆಂಡರ್ ಪ್ರಕ್ರಿಯೆ, ಕೆಲವು ಮುಗಿದಿದ್ದಾವೆ, ಕೆಲವು ಟೆಂಡರ್ ಹಂತದಲ್ಲಿ ಇದ್ದಾವೆ. ದಯಮಾಡಿ ಕ್ರಿಯಾ ಯೋಜನೆಯಲ್ಲಿ ಈಗಾಗಲೇ ಮಂಜೂರಾತಿಯಾಗಿ ಟೆಂಡರ್ ಪ್ರಕ್ರಿಯೆಗಳಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ಳಿಕ್ಕೆ ದಯಮಾಡಿ ಸರ್ಕಾರ ಸೂಕ್ತ ನಿರ್ದೇಶನ ನೀಡಬೇಕು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರ ಮೂಲಕ ಸರ್ಕಾರವನ್ನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ರೇವಣ್ಣ ಅವರು, ರಾಮಸ್ವಾಮಿ ಅವರು, ನಮ್ಮ ಸ್ನೇಹಿತರೆಲ್ಲರೂ, ಕಾವೇರಿ ಜಲಾನಯನ ಪ್ರದೇಶದ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಮ್ಮ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಅವರು ಇಲ್ಲೇ ಇದ್ದಾರೆ. ಆನ್ಗೋಯಿಂಗ್ ವರ್ಕ್ ಏನಿದೆ ಯಾವುದನ್ನು ನಿಲ್ಲಿಸಿಲ್ಲ. ಸನ್ಮಾನ್ಯ ರೇವಣ್ಣ ಅವರೇ, ಮಾನ್ಯ ರಾಮಸ್ವಾಮಿ ಅವರೇ, ಸ್ಪೀಡಪ್ ಮಾಡಬೇಕು. ಯಾವುದನ್ನ ಟೆಂಡರ್ ಪ್ರೊಸೆಸ್ ಅಲ್ಲಿದೆ, ಬೇರೆ ಕಾರಣಕ್ಕೋಸ್ಕರ ನಿಂತಿದೆ ಅಂತ ಅನ್ಸುತ್ತೆ. ನಮ್ಮ ಹಣಕಾಸಿನ ಇತಿಮಿತಿಗಳಲ್ಲಿ ತಕ್ಷಣ ಆ ಕಡೆ ನಾನು ವಿಶೇಷವಾದ ಗಮನ ಕೊಡ್ತೇನೆ. ಕೊಟ್ಟು ಆದಷ್ಟು ಬೇಗ ಈ ಕಾವೇರಿ ಬೇಸನ್ ಅಂತ ನಮ್ಮ ನೀರಾವರಿ ಯೋಜನೆಗಳು ಪೂರ್ಣ ಆಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ನೀರಾವರಿಗೆ ಆದ್ಯತೆ ಕೊಡ್ತೇನೆ ಮತ್ತು ಎಲ್ಲವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸಿ ನಿಮ್ಮ ಅಪೇಕ್ಷೆಗಳೇನಿದೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಕರೆದು ನಾನು ಮಾತಾಡ್ತೇನೆ. ನಿಮ್ಮ ಸಲಹೆಗಳು ಕೊಡಿ, ನಾನು ಸರಿಪಡಿಸ್ಕೊಡ್ತೇನೆ. ಎಲ್ಲವನ್ನ ಸೇರಿಸಿ ನಾನು ಹೇಳಿದ್ದೆ, ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದೆ. ಎಲ್ಲವನ್ನ ಸೇರಿಸಿ ಆದಷ್ಟು ಬೇಗ ಏನು ಮಾಡೋಕ್ಕೆ ಸಾಧ್ಯ ನಾವು ಪ್ರಯತ್ನ ಮಾಡ್ತೇನೆ. ಹಣಕಾಸಿನ ಇತಿಮಿತಿ ಒಳಗಾಗಿ ಚರ್ಚೆ ಮುಗಿದಿದೆ. ಗಮನ ಸೆಳೆಯುವ ಸೂಚನೆ ಸಿ ಎಸ್ ನಿರಂಜನ್ ಕುಮಾರ್ ಬಂದಿಲ್ಲ. ಇಲ್ಲ, ಈಗ ಸದನದ ವರದಿ ಆಗಿದೆ, ಬಂದಿತ್ತು, ಬರ್ತಾಯ್ತು. ಈಗ ಇನ್ನೊಂದು ವರದಿ ಇದೆ, ಅದನ್ನು ಆ ಭಾಗ ನಾನು ಒಂದು ಓದ್ತೀನಿ. 15ನೇ ವಿಧಾನಸಭೆಯ 5ನೇ ಅಧಿವೇಶನವು ಮಾನ್ಯ ಅಧ್ಯಕ್ಷ ದಿನಾಂಕ ಒಂದು ನಿಮಿಷ ನಂದೊಂದು ಗಮನ ಸೆಳೆಯುವ ಸೂಚನೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಅದು ಅಲ್ಲ. ಈಗ ಇದೇ ನಿಮ್ದು ಶೂನ್ಯ ವೇಳೆಗೆ ಅಂತ ತಗೊಂಡಿದೆ, ಸಭೆ ಗಮನಕ್ಕೆ ತರ್ತೀರಿ, ದಯಮಾಡಿ ಅವಕಾಶ ಕೊಡಬೇಕು. ಶೂನ್ಯ ವೇಳೆದು ಎರಡು ಇದೆ, ಅದನ್ನು ಪ್ರಸ್ತಾಪಿಸ್ತಾರೆ. ಆರ್ ಮಂಜುನಾಥ್ ಇದ್ದೀರಾ? ಮಾನ್ಯ ಅಧ್ಯಕ್ಷರೇ, ಮಂಜುನಾಥ್ ಸಮಯ ಕೊಡ್ತಾ ಇಲ್ಲ, ನಾವು ಕೂತ್ಕೊಂಡು ಕಾಯ್ತಲೇ ಇದ್ದೀವಿ. ಇಲ್ಲಿ ಯಾರು ನನ್ಗೆ ಕೊಟ್ಟಿದ್ದಾರೆ ಅದಿದೆ. ಒಂದು ಕೆಲಸ ಮಾಡೋಣ, ಆರ್ ಮಂಜುನಾಥ್ ಅಧ್ಯಕ್ಷರೇ, ಈಗ ಬೆಳಿಗ್ಗೆ ನೀವೆಲ್ಲ ಪ್ರಸ್ತಾಪ ಮಾಡಿದಿರಿ ಮಂಜುನಾಥ್ ಸರ್, ಬೆಳಿಗ್ಗೆ ನಿಮ್ಮ ಪರವಾಗಿ ಕುಮಾರಸ್ವಾಮಿ ಅವರು ಎಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೀವು ಅದೇ ವಿಷಯದ ಬಗ್ಗೆ ಮತ್ತೆ ಇದೆ. ಒಂದು ನಿಮಿಷ ಮಾನ್ಯ, ಒಂದು ನಿಮಿಷ ಹೇಳಿ, ಒಂದು ನಿಮಿಷ ಹೇಳಿ ಮಾನ್ಯ ಅಧ್ಯಕ್ಷರೇ. ಇದೆ ಇದೆ, ಒಂದು ನಿಮಿಷ ಹೇಳಿ ಹೇಳಿ ಮಂಜುನಾಥ್. ಮಂಜುನಾಥ್ ಹೇಳಿ. ನನಗೆ ಮೊದಲನೇ ಸಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇವತ್ತು ಬೆಂಗಳೂರಿನಲ್ಲಿ 28ರಲ್ಲಿ ನಮ್ಮದು ನ್ಯಾಷನಲ್ ಹೈವೇ ಒಳಗೆ ಬೆಂಗಳೂರು ಬಾರ್ಡ್ರು ದ್ವಾರಬಾಗಿಲು. ಇವತ್ತು ಕಳೆದ 3 ದಿವಸದ ಹಿಂದೆ 2,500 ಮನೆ ಒಳಗೆ ನೀರು ನುಗ್ಗಿ ಇವತ್ತು ಆ ದಾಸರಳ್ಳಿ ಏನಿದೆ ಇವತ್ತು ಎಲ್ಲ ಹಳ್ಳಿಗಾಡಿಂದಂತ ಬಂದ ಜನ 90% ರೆವಿನ್ಯೂ ಪ್ಯಾಕೆಟ್ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ.
ಪೂರಾ ಇವತ್ತೆಲ್ಲ ಇವತ್ತು ನೆಲಮಂಗಲದಿಂದ ಚಿತ್ರ ತುಮಕೂರಿಂದ ಹಿಡಿದು ಬೀದರ್ವರೆಗೂ ಜನ ಬಂದು ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಸಂಕ್ಷಿಪ್ತವಾಗಿ ಈಗ ಎರಡೇ ನಿಮಿಷ ಅಲ್ಲಿ ನಮಗೆ ಇಂದಿನ ಮೈತ್ರಿ ಸರ್ಕಾರದಲ್ಲಿ ನಮಗೆ ಸಾಕಷ್ಟು ಅಲ್ಲಿ ಅನುದಾನ ಕೊಟ್ಟಿದ್ದು. ಇಲ್ಲಿ ಪೂರ್ತಿ ಅಲ್ಲಿ 90% ರೆವಿನ್ಯೂ ಜಾಗಗಳು ನಮ್ಮದು ಕ್ಷೇತ್ರ. ರಾಜ್ಗಾಲುವೆ ಇರ್ಬೋದು, ಡ್ರೈನ್ಗಳು ಇರ್ಬೋದು, ಪೀಣ್ಯ ಇಂಡಸ್ಟ್ರಿಯಲ್ ಅಂತೂ ಪೂರ್ತಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ತರವಾದ್ದು ಇಲ್ಲ. ಇಲ್ಲಿ ದಾಸರಹಳ್ಳಿ ಇವತ್ತು 90% ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಐತೆ. ಅಲ್ಲಿ ಯಾವುದೇ ತರದ್ದು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಇಲ್ಲಿ ಸುಮಾರು 75% ಇವತ್ತು ಇಂಡಸ್ಟ್ರಿ ಮುಚ್ಕೊಂಡಿದ್ದಾವೆ. 12,000 ಇವತ್ತು ಇಂಡಸ್ಟ್ರಿ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾವೆ. ಅಲ್ಲಿ 12,000 10,000 ಸಣ್ಣ ಕೈಗಾರಿಕೆ ಇದ್ದಾವೆ, 2,000 ಇವತ್ತು ಮೇಜರ್ ಇಂಡಸ್ಟ್ರಿ ಇದ್ದಾವೆ. ಅಲ್ಲಿ ಇವತ್ತು ಸಂಪೂರ್ಣವಾಗಿ 70% ಮುಚ್ಕೊಂಡು ಹೋಗಿದೆ. ಅಲ್ಲಿ ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ನಾನು ಇವತ್ತು ನಾನು ಅವರಿಗೆ ತಮ್ಮ ಮುಖೇನ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಇಲ್ಲಿ ನಮ್ಮ ದಾಸರಹಳ್ಳಿ ಒಳಗೆ ಯಾಕೆ ಈ ತರ ದ್ವೇಷದ ರಾಜಕೀಯ ಮಾಡಿ ಇವತ್ತು ಹಿಂದೆ ಮೈತ್ರಿ ಸರ್ಕಾರ ಕೊಟ್ಟಿದ್ದಂತ ಅನುದಾನ ಸಂಪೂರ್ಣವಾಗಿ ಇವತ್ತು ತೆಗೆದಾಕಿದ್ದಾರೆ. ಇವತ್ತು ಕೇವಲ 32 ಕೋಟಿ ರೂಪಾಯಿ ಮಾತ್ರ ಬಿಟ್ಟಿದ್ದಾರೆ. ಇವತ್ತು 4.5 ಲಕ್ಷ ವೋಟರ್ಸ್ ಇರೋದು, 7 ಲಕ್ಷ ಜನಸಂಖ್ಯೆ ಇರೋದಲ್ಲಿ. ಇವತ್ತು ಹಿಂದೆ ಯಾಕೆ ಇಲ್ಲಿ ಇವತ್ತೇನು JDS ಪಕ್ಷದವ್ರಿಗೆ ನಾವು ಕೆಲಸ ಮಾಡ್ತಾ ಇದ್ದೀವ ನಾವು? ಇವತ್ತು ಹಿಂದೆ ಇವತ್ತು ಮಾನ್ಯ ಇಲ್ಲೇ ಕಂದಾಯ ಸಚಿವರು ಇದ್ದಾರೆ, ಅಲ್ಲೂ 2 ಬಾರಿ BJP ಓಟ್ ಕೊಟ್ಟಿಲ್ವಾ? ಹಿಂದೆ ಮಾನ್ಯ ಸದಾನಂದ ಗೌಡರು ಸಾಹೇಬರು 2 ಬಾರಿ BJPಯಿಂದ ಬಹುಮತದಿಂದ ಗೆದ್ದಿಲ್ವಾ? ಹಿಂದೆ ಸನ್ಮಾನ್ಯ ಚಂದ್ರೇಗೌಡರಿಗೆ ಹೆಚ್ಚಿನ ಬಹುಮತದಿಂದ ಮತ ಕೊಟ್ಟಿಲ್ವಾ? ಯಾಕೆ ಈ ತರ ಇದು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಸನ್ಮಾನ್ಯ ಇವತ್ತು ಬೆಂಗಳೂರು ನಗರ ಇವತ್ತು ಮಂತ್ರಿನೂ ಮಾನ್ಯ ಮುಖ್ಯಮಂತ್ರಿ ಇರೋದ್ರಿಂದ ದಯಮಾಡಿ ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿ ಒಳಗೆ ನಾನು ಕ್ಷೇತ್ರ ಜನ ಇವತ್ತು ಬಹಳ ಜನ ಇವತ್ತು ಬಹಳ ಇದಿಟ್ಕೊಂಡಿದ್ದಾರೆ. ಬಹಳ ತಮ್ಗೆಲ್ಲ ತಮ್ಮ ಬಗ್ಗೆ ಬಹಳ ಅಭಿಮಾನ ಇದೆ. ಇವತ್ತು ನಾನು ಪಕ್ಷಾತೀತವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ. ಯಾವುದು ಏನು ನಾನೇನು JDS ಪಕ್ಷನ ಕಾಂಗ್ರೆಸ್ ಪಕ್ಷದ ಮುಂದೆ ಏನು ಕೆಲಸ ಮಾಡ್ತಾ ಇಲ್ಲ. ಇಡೀ ಕ್ಷೇತ್ರ ಎಲ್ಲ ನಾವು ಒಂದೇ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷರೇ ಇದನ್ನ ತಕ್ಷಣ ಇದನ್ನ ಕ್ಷೇತ್ರ ಜನ ಬಹಳ ಇವತ್ತು ಅಲ್ಲಿ ಅಯ್ಯುವಂತ ಇದ್ದಾರೆ. ನರಕ ಯಾತ್ರೆ ಆಗಿದೆ, 2,000 ಮನೆಗೆ ನೀರು ನುಗ್ಗಿದೆ. ತಕ್ಷಣ ದಯಮಾಡಿ ಇದನ್ನು ಸರಿ ಮಾಡಬೇಕು ಅಂತ ಹೇಳ್ತಾ ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಶೂನ್ಯ ವೇಳೆ ಹಾಗಾಗೋದಿಲ್ಲ, ಹಾಗಾಗೋದಿಲ್ಲ. ಶೂನ್ಯ ವೇಳೆಗೆ ಪತ್ರ ಕೊಡಬೇಕಾಗತ್ತೆ. ಇಲ್ಲ ಈಗ ಅವಕಾಶಕ್ಕೆ ಶೂನ್ಯ ವೇಳೆಯಲ್ಲಿ ನೀವು ಹೇಳಿ ಪ್ರಸ್ತಾವ ಮಾಡಿರುವಂತ ಸನ್ಮಾನ್ಯ ಮಂಜುನಾಥ್ ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಳೆ ಬಂದು ರಾಜಕಾಲುವೆ ಒಡೆದು 2,500 ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ನನಗೂ ಗೊತ್ತಿದೆ ಅದು. ಮಾನ್ಯ ಮೇಯರ್ ಅವರು ಮತ್ತು ಕಮಿಷನರ್ ಅವರು, ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಅವರು ಕಮಿಷನರ್ ಅವರು ಸ್ಥಳಕ್ಕೆ ಭೇಟಿ ಮಾಡಿದ್ದಾರೆ. ಅಲ್ಲಿ ಏನು ಟೆಂಪರರಿ ರಿಲೀಫ್ ಮಾಡಬೇಕಾಯ್ತು ಆ ಒಡೆದೋಗಿರೋಂಥದ್ನ ಕೂತ್ಕೊಳ್ಳಿ ಮಣ್ಣಿನ ಚೀಲಗಳನ್ನು ಹಾಕಿ ಅಲ್ಲಿ ಮುಂದೆ ಕೂತಾರು. ಅವಕಾಶ ಕೊಡಕ್ಲಿಂಟ್ ಆಗಿ ನಾವು ಏನ್ ಮಾಡಬೇಕಾಗಿದೆ, ಕೆರೆ ಒಡೆದೋಗಿರುವಂತ ಕಾಲುವೆಗಳು ಅದಕ್ಕೆ ಪರ್ಮನೆಂಟ್ ಆಗಿ ಅದನ್ನ ಸರಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈಗ ಒಂದ್ ನಿಮಿಷ ನಿಮ್ಗೆ ಹೇಳ್ಬಿಡ್ತೇನೆ. ನೀವೆಲ್ಲ ಈಗ ನೀವು ಇದುವರೆಗೂ ಆಡಳಿತ ಪಕ್ಷದಲ್ಲಿ ಇದ್ರಿ, ಹಾಗಾಗಿ ಈ ರೀತಿ ವಿಷಯಗಳ ಬಗ್ಗೆ ನಿಮ್ಗೆ ಗಮನಿಸ್ಲಿಕ್ಕೆ ಅವಕಾಶಗಳು ಬರಲಿಲ್ಲ. ನಾನು ಹೇಳ್ತೀನಿ, ಇದು ಈಗ ನಾನು ಕರಿತಿರೋದು ಶೂನ್ಯ ವೇಳೆದು. ಒಂದು ನಿಮಿಷ ಕೂತ್ಕೊಳ್ಳಿ, ಹಾಗೆಲ್ಲ ನಿಂತ್ಕೊಂಡಿರಬಾರ್ದು, ಕೂತ್ಕೊಳ್ಳಿ. ಹೇಳ್ತೀನಿ, ಕೇಳೋದನ್ನು ಮೊದಲು ಸಮಾಧಾನದಲ್ಲಿ ಕೇಳೋದನ್ನು ನೀವು ಕಲ್ತ್ಕೊಂಡ್ರೆ ಮುಂದೆ ಬೇರೆ ಬೇರೆ ಸದನದ ಕಲಾಪದಲ್ಲಿ ಸರಿಯಾಗಿ ಪ್ರಸ್ತಾಪಿಸ್ಬೋದು. ಸುಮ್ಮನೆ ಹೀಗೆ ಮಾತಾಡಬೇಕು ಅಂತಾದರೆ ಮಾತಾಡ್ತಾ ಇರ್ರಿ. ಈಗ ಶೂನ್ಯ ವೇಳೆಗೂ ನನ್ನ ಅನುಮತಿಯನ್ನು ಮೊದಲು ಬಂದು ಪತ್ರ ಕೊಟ್ಟು ಅದರ ವಿಷಯವನ್ನು ತಿಳಿಸಿ ನನಗೆ ಹೇಳಬೇಕಾಗತ್ತೆ. ನಾನು ಅನುಮತಿ ಕೊಟ್ಟ ನಂತರ ಅದನ್ನು ಇಲ್ಲಿ ಪ್ರಸ್ತಾಪಿಸಬೇಕಾಗತ್ತೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಈಗ 2 ಶೂನ್ಯ ವೇಳೆದು ನನಗೆ ಯಾರು ಕೊಟ್ಟಿದ್ರು ಅದನ್ನು ತಗೊಂಡಿದ್ದೀನಿ. ಆರ್ ಮಂಜುನಾಥ್ ಅವ್ರದ್ದು ಶೂನ್ಯ ವೇಳೆ ಮುಗಿದಿದೆ. ಈಗ DC ತಮ್ಮಣ್ಣ ಅವರು ಪೀಠದಲ್ಲಿ ಕೂತರು, ಪೀಠದಲ್ಲಿ ಬದಲಾವಣೆ ಆದ ಕೂಡಲೇ ನನಗೆ ಅವಕಾಶ ಇಲ್ಲ ಅಂತಲ್ಲ. DC ತಮ್ಮಣ್ಣ ಅವರು ಮನೆ ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರ ಮದ್ದೂರು ತಾಲೂಕು
ಮದ್ದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಕಂದಾಯ ಸಚಿವರು ನಿಮಗೆ ಬರ್ತದೆ. ಮಾತ್ಕೂರು ಒಪ್ಲಿನಲ್ಲಿ ಈ ಮೊರಾರ್ಜಿ ವಸತಿ ಶಾಲೆಗೆ ಅಂದ್ರೆ ಪರಿಶಿಷ್ಟ ಜಾತಿ ಸಚಿವರಿಗೆ ಬರ್ತದೆ 10 ಎಕರೆ, ಹಾಗೂ ಐ ಟಿ ಐ ಕಾಲೇಜ್ಗೆ 10 ಎಕರೆ, ಹಾಗೂ ಡಿಗ್ರಿ ಕಾಲೇಜ್ ಸೇರಿ ಒಟ್ಟು 25 ಎಕರೆ ಮಂಜೂರು ಮಾಡಿದೆ. 14-15 ಮಂಜೂರಾತಿ ಆಗಿದೆ. ಈಗಾಗಲೇ ಮೊರಾರ್ಜಿ ವಸತಿ ಶಾಲೆಗೆ 15.28 ಕೋಟಿ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ. ಹಾಗೂ ಐ ಟಿ ಐ ಕಾಲೇಜ್ಗೂ ಕೂಡ 2 ಕೋಟಿ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ. ಈ ಮಧ್ಯೆ ಕೆಲವು ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ನಿವಾಸಿಗಳು ಅದರಲ್ಲಿ ವ್ಯವಸಾಯಕ್ಕೆ ನಮಗೆ ಮಂಜೂರು ಮಾಡಬೇಕು ಅಂತೇಳಿ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ತಡೆಯೊಡ್ತಾ ಇದ್ದಾರೆ. ಈ ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿದಂಥ ಮಂಡ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಪೊಲೀಸ್ ಪ್ರೊಟೆಕ್ಷನ್ನು ಕೊಟ್ಟಿದ್ದರು. ಈ ಮಧ್ಯೆ ಪ್ರಬಲ ರಾಜಕಾರಣಿಗಳು ಅಲ್ಲಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಮಾಡಿ ಈ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದನ್ನು ವಿತ್ಡ್ರಾ ಮಾಡಿ ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ. ಅದರಿಂದ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಕ್ಕಟ್ಟಲ್ಲಿ ಸಿಕ್ಕಿದ್ದಾರೆ. ನಾನು ಸಂಬಂಧಪಟ್ಟ ದಾಖಲೆಗಳೆಲ್ಲವನ್ನೂ ಕೂಡ ತಮಗೆ ಒದಗಿಸ್ತಾ ಇದ್ದೀನಿ. ತಾವು ದಯಮಾಡಿ ಕೂಡಲೇ, ಯಾಕೆಂದರೆ ಕೆಲಸ ಪ್ರಾರಂಭ ಆಗಿದೆ. ಮತ್ತು ಕಾಂಟ್ರಾಕ್ಟ್ರು JMFC ಕೋರ್ಟ್ನಲ್ಲಿ ಇಂಜೆಕ್ಷನ್ ಆರ್ಡ್ರು ಕೂಡ ತಂದಿದ್ದಾರೆ. ಇನ್ಸ್ಪೈಟ್ ಆಫ್ ದಟ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಪ್ರೊಟೆಕ್ಷನ್ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ ಈ ರಾಜಕಾರಣಿಗಳ ಪ್ರಭಾವದಿಂದ. ತಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ಸೂಕ್ತ ನಿರ್ದೇಶನ ನೀಡಬೇಕು, ಮತ್ತು ಪ್ರೊಟೆಕ್ಷನ್ ಕೊಟ್ಟು ಆ ಕೆಲಸ ಪ್ರಾರಂಭ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಕೆಸ್ತೂರಿನಿಂದ 25 ಕಿಲೋಮೀಟ್ರ್ ಹೋಗಬೇಕು, ಒಂದು ಐ ಟಿ ಐ ಕಾಲೇಜ್ಗೆ ಹೋಗಬೇಕು, ಒಂದು ಡಿಗ್ರಿ ಕಾಲೇಜ್ಗೆ ಹೋಗಬೇಕು ಅಂದರೆ 25 ಕಿಲೋಮೀಟ್ರ್ ಹೋಗಿ ಅವ್ರು ವ್ಯಾಸಂಗ ಮಾಡಬೇಕು. ಅಂಥ ಸ್ಥಳದಲ್ಲಿ ಇದು ಇನಾಮ್ ಲ್ಯಾಂಡು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದನ್ನು ಗೋಮಾಳದಾಗೆ ಅದನ್ನು ಮಂಜೂರಾತಿ ಕೂಡ ಮಾಡೋದಕ್ಕೆ ಬರುವುದಿಲ್ಲ. ಇಷ್ಟಿದ್ರೂ ಕೂಡ ರಾಜಕಾರಣಿಗಳ ಪ್ರಭಾವದಿಂದ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದಕ್ಕೆ ತಾವು ಈಗಲೇ ತಕ್ಷಣ ಆದೇಶ ನೀಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ಇಬ್ಬರಲ್ಲೂ ಕೂಡ ನಾನು ಕಂದಾಯ ಸಚಿವರು ಇಲ್ಲ, ನಿಮಗೆ ನಿಮ್ಮ ವಿಷಯನೇ ಇದು ಇಲ್ಲ, ಅವ್ರು ಹೇಳಿದರು ಬಟ್ ನಿಮ್ಮ ವಿಷಯವೇ ಅದು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ DC ತಮ್ಮಣ್ಣ ಅವರು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ಮಾಡಿರ್ತಕ್ಕಂಥ ಮದ್ದೂರು ತಾಲೂಕು ಕೆಸ್ತೂರು ಗ್ರಾಮದ ಸರ್ವೆ ನಂಬರ್ 107 ಹೊಸ ನಂಬರ್ 93 ಈ ಜಮೀನು ಸರ್ಕಾರಿ ಜಮೀನು ಅಂತೇಳಿ ಈಗಾಗಲೇ ಹಿಂದೆ ಅದನ್ನು ಸ್ಕೂಲ್ಗೋಸ್ಕರ ಗ್ರ್ಯಾಂಟ್ ಮಾಡಿದ್ದಾರೆ, ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಅಂತ ತಾವು ಅದನ್ನ ಹತ್ರ ಮಾಡಿದ್ದೀರ. ಸೊ ಅದನ್ನು ಸರ್ಕಾರಿ ಆಸ್ತಿನ ಸರ್ಕಾರಕ್ಕೆ ಉಳಿಸುವಂಥ ಪರವಾಗಿ ಇರೋವಂಥದ್ದು ನಾವು, ಅದರಿಂದ ಇದನ್ನು ಸರ್ಕಾರಕ್ಕೆ ಉಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಜಿಲ್ಲಾಧಿಕಾರಿಗಳಿಂದ ವರದಿ ತರಿಸ್ಕೊಂಡು ಈಗೇನು ಅಲ್ಲಿ ಯಾರೋ ನಾವು ಉಳುಮೆ ಮಾಡ್ತಾ ಏನೋ ಉಳುಮೆ ಮಾಡ್ತಾ ಇದ್ದೀರಿ, ಪೊಸಿಷನಲ್ಲಿ ಇದ್ದೀರಿ, ನಮಗೆ ಗ್ರ್ಯಾಂಟ್ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಇವಾಗಲೇ ಕಾಂಪೌಂಡ್ 1 ಕೋಟಿ ಖರ್ಚು ಮಾಡಿ ಕಾಂಪೌಂಡ್ ಹಾಕಿದೆ. ಇನ್ಸ್ಪೈಟ್ ಆಫ್ ದಟ್ ಅವ್ರು ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಐ ಟಿ ಐ ಕಾಲೇಜಿಂದನೂ ಕಾಲಮ್ಸ್ ಎಲ್ಲ ಹಾಕಿದ್ದಾರೆ, ಆದರೂ ಕೂಡ ಬಂದು ಅಲ್ಲಿ ಸೈಟ್ನಲ್ಲಿ ತಡೆ ಹೊಡ್ತಾ ಇದ್ದಾರೆ, ಅದನ್ನ ತಪ್ಪಿಸ್ಬೇಕಷ್ಟೇ. ಈಗ ಜಿಲ್ಲಾಧಿಕಾರಿಯಿಂದ ವರದಿ ತಗೊಂಡ್ಕೊಂಡು ಸರ್ಕಾರಕ್ಕೆ ಆಸ್ತಿ ಉಳಿಯುವಂಥದ್ದು ಸರ್ಕಾರದ ಸ್ವತ್ತಿದು, ಅದಕ್ಕೆ ಏನು ಬೇಕೋ ಭದ್ರತೆ ಕೊಡುವಂಥ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳಿಂದ ವರದಿ ತಗೊಂಡು ನಿಮಗೆ ನ್ಯಾಯ ಸಿಗೋ ರೀತಿ ನಾನು ಮಾಡ್ತೇನೆ. ಈಗ ಒಂದು ಪ್ರಕಟಣೆ, ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118 ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 12/10/2019 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 1. ಕರ್ನಾಟಕ ಧನವಿನಿಯೋಗ ಸಂಖ್ಯೆ 3 ವಿಧೇಯಕ 2019. 2. ಕರ್ನಾಟಕ ಧನವಿನಿಯೋಗ ಸಂಖ್ಯೆ 4 ವಿಧೇಯಕ 2019. 3. ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2019. ಈಗ ಸದನದ ಕಾರ್ಯಕಲಾಪದ ಕುರಿತಂತೆ ಒಂದು ಸಂಕ್ಷಿಪ್ತ ವರದಿಯನ್ನು ನಾನು ಮಂಡಿಸ್ತಾ ಇದ್ದೇನೆ. 15ನೇ ವಿಧಾನಸಭೆಯ 5ನೇ ಅಧಿವೇಶನವು ದಿನಾಂಕ 10 ಅಕ್ಟೋಬರ್ 2019 ಬೆಂಗಳೂರಿನ ವಿಧಾನಸಭೆಯ ಸಭಾಂಗಣದಲ್ಲಿ ಪ್ರಾರಂಭವಾಗಿ 12ನೇ ಅಕ್ಟೋಬರ್ 2019 3 ದಿನಗಳ ಕಲಾಪವನ್ನು ನಡೆಸಲಾಗಿದ್ದು ಒಟ್ಟಾರೆ ಸುಮಾರು 18 ಗಂಟೆಗಳ ಕಾಲ ಕಲಾಪಗಳನ್ನು ನಡೆಸಲಾಗಿದೆ. ಈ ಅಧಿವೇಶನದಲ್ಲಿ ಇತ್ತೀಚೆಗೆ ನಿಧನ ಹೊಂದಿದ ಕೇಂದ್ರ ಸಚಿವರುಗಳಾದ ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ರಾಮ್ ಜೇಠ್ಮಲಾನಿ,
ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರುಗಳಾದ ಉಮೇಶ್ ಭಟ್, ವೀರಭದ್ರಯ್ಯ, ಅರ್ಜುನ್ ರಾವ್, ಲಕ್ಷ್ಮಣ್ ರಾವ್, ಹಿಶೋಬ್ಕರ್ ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಎಕೆ ಸುಬ್ಬಯ್ಯ ಅವರುಗಳಿಗೆ ಸಂತಾಪ ಸೂಚನೆ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿಗಳು ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಕಾರ್ಯದರ್ಶಿಯವರು ಮಂಡಿಸಿರುತ್ತಾರೆ. ಭಾರತ ಸಂವಿಧಾನದ 151ನೆಯ ಎರಡನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು ನೀಡಿರುವ 2017-18 ಸಾಲಿನ ಧನ ವಿನಿಯೋಗ ಲೆಕ್ಕಗಳು ಮತ್ತು ಹಣಕಾಸು ಲೆಕ್ಕಗಳನ್ನು ಸಂಪುಟ 1 ಮತ್ತು 2 ಮಾರ್ಚ್ 2018ಕ್ಕೆ ಕೊನೆಗೊಂಡ ವರ್ಷಕ್ಕೆ ನೀಡಿರುವ ರಾಜಸ್ವ ವಲಯದ ಮೇಲಿನ ವರದಿ 2019ನೇ ವರ್ಷದ ವರದಿ ಸಂಖ್ಯೆ 1, ಆರ್ಥಿಕ ವಲಯದ ಮೇಲಿನ ವರದಿ 2019ನೇ ವರ್ಷದ ವರದಿ ಸಂಖ್ಯೆ 3, ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿ 2019ರ ವರದಿ ಸಂಖ್ಯೆ 2, ಸಾಮಾನ್ಯ ಮತ್ತು ಸಾಮಾಜಿಕ ವಲಯ ಮೇಲಿನ ವರದಿ 2019ನೇ ವರ್ಷದ ವರದಿ ಸಂಖ್ಯೆ 4, ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ನಗರ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಮೇಲಿನ ವಾರ್ಷಿಕ ತಾಂತ್ರಿಕ ಪರಿಶೀಲನಾ ವರದಿಯನ್ನು ಮಂಡಿಸಲಾಯಿತು. ಈ ಅಧಿವೇಶನದಲ್ಲಿ ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ 28ನೇ ವರದಿಯನ್ನು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 2ನೇ ವರದಿಯನ್ನು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ 35ನೇ ವರದಿಯನ್ನು ಮತ್ತು ಅಧೀನ ಶಾಸನ ಸಮಿತಿಯ 47ನೇ ವರದಿಯನ್ನು ಸೇರಿದಂತೆ ಒಟ್ಟು 4 ವರದಿಯನ್ನು ಸದನದಲ್ಲಿ ಮಂಡಿಸಲಾಯಿತು. ಈ ಅಧಿವೇಶನದಲ್ಲಿ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ 1ನೇ ಪಟ್ಟಿಯಿಂದ 21ನೇ ಅಧಿಸೂಚನೆಗಳು, 1ನೇ ಆದೇಶವನ್ನು 2ನೇ ಪಟ್ಟಿಯಲ್ಲಿ 100 ವಾರ್ಷಿಕ ವರದಿಗಳು, 112 ಲೆಕ್ಕ ಪರಿಶೋಧನಾ ವರದಿಗಳು, 2 ವಿಶೇಷ ವರದಿಗಳು, 1 ಆಯವ್ಯಯ ಪಟ್ಟಿ ಮತ್ತು 1 ಪರಿಷ್ಕೃತ ಆಯವ್ಯಯ ಪಟ್ಟಿಯನ್ನು, 3ನೇ ಪಟ್ಟಿಯಲ್ಲಿ 1ನೇ ಅಧಿಸೂಚನೆಯನ್ನು, 4ನೇ ಪಟ್ಟಿಯಲ್ಲಿ 4 ವಾರ್ಷಿಕ ವರದಿಗಳನ್ನು ಹಾಗೂ ವಿಶೇಷ ವರದಿಗಳನ್ನು ಮಂಡಿಸಲಾಗಿರುತ್ತದೆ. ಇದರೊಳಗೆ ಒಂದೇ ಒಂದು ನಾನು ಮತ್ತೆ ಇದಕ್ಕೆ ತಮಗೆ ಸ್ಪಷ್ಟಪಡಿಸೋದು, ಇತ್ತೀಚೆಗೆ ಸಿಡಿಗಳ ಮೂಲಕ ಈ ವರದಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೆಲವು ಇಲಾಖೆಗಳು ಮಾಡಿದೆ. ನಾನು ಇದೇ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು ಅದನ್ನು ಮಾಡೋದನ್ನು ಕಟ್ಟುನಿಟ್ಟಾಗಿ ಅದು ಜಾರಿಗೆ ತರುವಂತೆ ಸರ್ಕಾರವೂ ಗಮನಿಸಬೇಕು ಮತ್ತು ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಸಿಡಿಗಳ ಮೂಲಕ ಅದನ್ನು ಕೊಡೋದಕ್ಕೆ ತಮ್ಮ ಪ್ರಯತ್ನ ಒಳ್ಳೆಯದಾಗಿ ಪ್ರಾರಂಭ ಆಗಿದೆ, ಅದರ ಬೇಗ ಎಲ್ಲ ಇಲಾಖೆಗಳು ಅದನ್ನು ಅನುಷ್ಠಾನಗೊಳಿಸುವಂತಾಗಲಿ ಅಂತ ಹೇಳ್ತಾ 2019-20 ಸಾಲಿನ ರಾಜ್ಯ ಹಣಕಾಸಿನ ಮಧ್ಯವಾರ್ಷಿಕ ಪರಿಶೀಲನಾ ವರದಿಯನ್ನು ದಿನಾಂಕ 11/10/2019 ಮಂಡಿಸಲಾಯಿತು. 2019-20 ಸಾಲಿನ ಅನುದಾನ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 10/10/2019 ಮಂಡಿಸಿದ್ದು, ದಿನಾಂಕ 12/10/2019 ಮತಕ್ಕೆ ಹಾಕಿ ಅಂಗೀಕರಿಸಲಾಯಿತು. 2019-20 ಸಾಲಿನಲ್ಲಿ ಪೂರಕ ಅಂದಾಜುಗಳ 2ನೇ ಕಂತನ್ನು ದಿನಾಂಕ 10/10/2019 ಮಂಡಿಸಲಾಗಿದ್ದು, ದಿನಾಂಕ 12/10/2019 ಮತಕ್ಕೆ ಹಾಕಿ ಅಂಗೀಕರಿಸಲಾಯಿತು. ದಿನಾಂಕ 12/10/2019 ಧನ ವಿನಿಯೋಗ ವಿಧೇಯಕಗಳು ಸೇರಿದಂತೆ ಒಟ್ಟು 3 ವಿಧೇಯಕಗಳನ್ನು ಮಂಡಿಸಲಾಗಿದ್ದು ಅವುಗಳನ್ನು ಪರ್ಯಾಲೋಚಿಸಿ ಅಂಗೀಕರಿಸಲಾಯಿತು. ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಮಳೆ ಮತ್ತು ಪ್ರವಾಹದಿಂದ ಉಂಟಾಗಿರುವ ಅನಾಹುತ ಕುರಿತು ನೀಡಲಾದ ನಿಯಮ 60ರ ಸೂಚನೆಯನ್ನು ನಿಯಮ 69ಕ್ಕೆ ಪರಿವರ್ತಿಸಲಾಗಿದ್ದು, ಸದರಿ ಚರ್ಚೆಯಲ್ಲಿ 22 ಸದಸ್ಯರು ಪಾಲ್ಗೊಂಡು ಒಟ್ಟು 11 ಗಂಟೆ 16 ನಿಮಿಷ ಚರ್ಚಿಸಿರುತ್ತಾರೆ. ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಯಲ್ಲಿ ಬರುವ ಜಲಾಶಯ ಮತ್ತು ನಾಲಾ ಯೋಜನೆ ಕಾಮಗಾರಿಗೆ ಸಂಬಂಧಿಸಿದ ಕ್ರಿಯಾ ಯೋಜನೆಯನ್ನು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾದೆ, ಕುಡಿಯುವ ನೀರು ಒದಗಿಸಲು ಹಾಗೂ ಕೆರೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ನೀಡಲಾದ ನಿಯಮ 60ರ ಸೂಚನೆಯನ್ನು 69ಕ್ಕೆ ಪರಿವರ್ತಿಸಲಾಗಿದ್ದು, ಸದರಿ ಚರ್ಚೆಯಲ್ಲಿ 3 ಸದಸ್ಯರು ಪಾಲ್ಗೊಂಡು ಚರ್ಚಿಸಿರುತ್ತಾರೆ. ಶೂನ್ಯ ವೇಳೆಯಲ್ಲಿ ಒಟ್ಟು 2 ಸೂಚನೆಗಳನ್ನು ಸ್ವೀಕರಿಸಲಾಗಿದ್ದು, ಈ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲಾಗಿದೆ. ಸದನದ ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ನಾನು ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ 22-29 ಆಫ್ರಿಕಾದ ಉಗಾಂಡಾದಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನ ವೀಕ್ಷಕರೇ, ವಿಧಾನಸಭೆ ಕಾರ್ಯಕಲಾಪ ಅಂತಿಮ ಹಂತಕ್ಕೆ ಬಂದಿದೆ. ಈಗ ವಿಧಾನ ಪರಿಷತ್ತಿನಿಂದ ಅಂಗೀಕೃತಗೊಂಡಂತಹ ಹಣಕಾಸು ಮಸೂದೆಗಳು ವಿಧಾನಸಭೆಯಲ್ಲೂ ಕೂಡ ಅಂಗೀಕಾರ ಆಗಿದೆ. ಆ ಒಂದು ಅಂಗೀಕಾರ ಅಂತ ಅಂದ್ರೆ ಆ ಒಂದು ಕಮ್ಯುನಿಕೇಶನ್, ಆ ಒಂದು ಸಂಪರ್ಕ, ಇದನ್ನ ಸಭಾಧ್ಯಕ್ಷರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಧಾನಸಭೆಯ ಗಮನಕ್ಕೆ ತಂದಿದ್ದಾರೆ, ಅಲ್ಲೂ ಕೂಡ ಅಂಗೀಕಾರ ಆಗಿದೆ. ಹೀಗಾಗಿ ಹಣಕಾಸು ಅಂದ್ರೆ ವೆಚ್ಚಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಎಲ್ಲಾ ರೀತಿಯಾದಂತಹ ಹಣಕಾಸು ಮಸೂದೆಗಳು ಈಗ ಅಂಗೀಕಾರಗೊಂಡಂತಾಗಿದೆ. ಸಭಾಧ್ಯಕ್ಷರು ಈಗ
ಕಾರ್ಯದರ್ಶಿಗಳ ವರದಿಯನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಅಧಿವೇಶನದಲ್ಲಿ ಕಳೆದ 3 ದಿನಗಳಿಂದ ಏನೇನಾಯಿತು ಅನ್ನುವಂಥ ವರದಿನ ಮಂಡಿಸ್ತಾ ಇದ್ದಾರೆ. ಈಗ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಕಾವ್ಯ ರಾಮಾಯಣ ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿದೆ. ಇತಿಹಾಸದಲ್ಲಿ ಭಾರತೀಯ ಜೀವನ ಸಂಸ್ಕೃತಿ ಆದರ್ಶಗಳ ಏಕೈಕ ಶಕ್ತಿಯಾಗಿ ಜನಮಾನಸದಲ್ಲಿ ನೆಲೆ ನಿಂತಿದೆ. ವಾಲ್ಮೀಕಿಯವರು ಬೋಧಿಸಿದ ತತ್ವ ಸಂದೇಶಗಳನ್ನು ನಾವೆಲ್ಲರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಶಿಖರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ವಿಧಾನಸಭೆ ಕಾರ್ಯಕಲಾಪ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಅತ್ಯಂತ ಯಶಸ್ವಿಯಾಗಿ ಕಲಾಪ ನಡೀತಾ ಇದೆ. ಈಗ ಕೊನೆಯ ಹಂತದ ಒಂದು ಕಾರ್ಯದರ್ಶಿಗಳ ವರದಿಯನ್ನು ಸಭಾಧ್ಯಕ್ಷರು ಮಂಡಿಸ್ತಾ ಇದ್ದಾರೆ. ಈಗ ನೇರ ಪ್ರಸಾರವನ್ನು ನೋಡೋಣ. ಸದನವನ್ನು ಅನಿರ್ದಿಷ್ಟ ಕಾಲ ಮುಂದೂಡಲಾಗುತ್ತದೆ. ರಾಷ್ಟ್ರಗೀತೆಯೊಂದಿಗೆ ಮುಂದೂಡಲಾಗ್ತಾ ಇದೆ ರಾಷ್ಟ್ರಗೀತೆ. ಕಳೆದ 3 ದಿನಗಳ ಹಿಂದೆ ರಾಷ್ಟ್ರಗೀತೆಯೊಂದಿಗೆ ಆರಂಭವಾದ ಅಧಿವೇಶನ, ವಿಧಾನಸಭೆ ಅಧಿವೇಶನ ಈಗ ರಾಷ್ಟ್ರಗೀತೆಯೊಂದಿಗೆ ಸಂಪನ್ನಗೊಂಡಿದೆ. 3 ದಿನಗಳ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಸಾಕಷ್ಟು ಪರಿಹಾರನೂ ಕೂಡ ದೊರೆತಿದೆ. ಒಂದು ರೀತಿ ಅಧಿವೇಶನ ಸಂಪನ್ನಗೊಂಡಿದೆ ಅಂತಲೇ ಹೇಳಬಹುದು. ಈ ಅಧಿವೇಶನ ಅತ್ಯಂತ ಫಲಪ್ರದವಾಗಿದೆ ಅಂತಲೇ ಹೇಳಬಹುದು. ಈ ಅಧಿವೇಶನದ ಬಗ್ಗೆ ನಮ್ಮ ಜೊತೆ ಈ ಒಂದು ಒಟ್ಟಾರೆ ಕಲಾಪದ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ಸಾವಿತ್ರಿಯವರು ನಮ್ಮ ಜೊತೆ ಇದ್ದಾರೆ. ಸಾವಿತ್ರಿಯವರೇ, ಏನು ಅನಿಸುತ್ತೆ ಒಟ್ಟಾರೆ ಅಧಿವೇಶನದ ಬಗ್ಗೆ ಅಂತ? ಸಾಮಾನ್ಯವಾಗಿ ತುರ್ತು ಸಂದರ್ಭಗಳಲ್ಲಿ ಮತ್ತೆ ವಿತ್ತೀಯ ಕಲಾಪಗಳನ್ನು ಸಮರ್ಪಕವಾಗಿ ನಡೆಸೋಕ್ಕೋಸ್ಕರ ಈ ತರ ಅಧಿವೇಶನವನ್ನ ಕರೆಯೋದು ಸಾಮಾನ್ಯ. ಅದು ಈ ಸಲನೂ ಹಾಗೆ ಆಗಿದೆ. ಆದ್ರೆ ಈ ಸಲದ ವಿಶೇಷತೆ ಅಂತಂದ್ರೆ ನಮಗೆ ನಮ್ಮ ರಾಜ್ಯಕ್ಕೆ ಬಂದಂತಹ ಪ್ರವಾಹ, ಅದರಿಂದ ಆದಂತ ಅನಾಹುತಗಳು, ಸಂತ್ರಸ್ತರ ನೋವು ಸಂಕಟಗಳಿಗೆ ಒಂದು ಪರಿಹಾರನ ಒದಗಿಸ್ಲಿಕ್ಕೆ ಈ ವೇದಿಕೆ ವಿಧಾನಮಂಡಲದ ಉಭಯ ಸದನಗಳು ಒಂದು ಉತ್ತಮ ವೇದಿಕೆ ಆಯಿತು. ನಮಗೆ ಸಾಕಷ್ಟು ಹಣ ಬಂದಿದೆ ಮತ್ತು ಸಾಕಷ್ಟು ಪರಿಹಾರಗಳನ್ನು ಕೂಡ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಇನ್ನಷ್ಟು ಅನುದಾನದ ಭರವಸೆ ಕೂಡ ನೀಡಿದ್ದಾರೆ. ಯಾವಾಗಲೂ ಅಷ್ಟೇ, ಸಂತ್ರಸ್ತರಿಗೆ ಒಂದು ಹಣಕಾಸಿನ ನೆರವು ಜೊತೆಗೆ ಒಂದು ಮನೋಬಲ, ಮನೋಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಪಕ್ಷ ಭೇದ ಮರೆತು ಮಾಡಿದ್ದಾರೆ. ಈ ಅಧಿವೇಶನದಲ್ಲಿ ಎಲ್ಲ ಪಕ್ಷಗಳು ಮಾಡಿದ್ದಾವೆ. ಜೆ ಡಿ ಎಸ್ ಅಂತೂ ನೇರವಾಗಿ ನಾವು ಈ ವಿಷಯದಲ್ಲಿ ನಾವು ರಾಜಕೀಯ ಮಾಡೋದೇ ಇಲ್ಲ ಅಂತ ಹೇಳಿ ತಮ್ಮ ಪಕ್ಷದ ಘನತೆಯನ್ನು ಕೂಡ ಎತ್ತಿ ತೋರಿಸಿದ್ದಾರೆ. ತುಂಬ ಒಳ್ಳೆ ರೀತಿ ಕಲಾಪಗಳು ನಡೆದಿದೆ. ವಿಶೇಷ ಅಂತಂದ್ರೆ ಈ ಸಲ ಯಾವುದೇ ಧರಣಿ, ಕೂಗಾಟ ಆ ಥರದ್ದೇನೂ ಆಗಿಲ್ಲ. ಸಾಮಾನ್ಯವಾಗಿ ಕಲಾಪ ಅಂತಂದ್ರೆ ಆರೋಪ ಪ್ರತ್ಯಾರೋಪ ಸಹಜ, ಅದಿದ್ರೇನೆ ಅದಕ್ಕೊಂದು ರಾಜಕೀಯ ರಂಗು ಬರೋದು. ಆ ಥರದ್ದು ಯಶಸ್ವಿಯಾಗಿದೆ. ಧರಣಿ ಗಲಾಟೆ ಇಲ್ಲದೆ ತುಂಬಾ ಸುಸೂತ್ರವಾಗಿ ನಡೆದಂತ ಅಧಿವೇಶನ ಇದು ಅಂತ ಹೇಳ್ಬೋದು. ಜೊತೆಗೆ ಈ ತರಹದ ಸಂತ್ರಸ್ತರು ಮತ್ತೆ ಪ್ರವಾಹ ಈ ತರದ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಅಥವಾ ಜಗತ್ತಿಗೆ ಬರದಿರಲಿ ಅಂತ ಆಶಿಸೋಣ. ಒಂದೊಮ್ಮೆ ಯಾವುದಾದ್ರೂ ಈ ತರ ಸಂದರ್ಭ ಬಂದ್ರೆ ತುರ್ತು ಅಧಿವೇಶನ ಕರೆದು ಆ ಜನರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಇಡೀ ವಿಧಾನ ಮಂಡಲ ಹೇಳೋದಿದೆಯಲ್ಲ, ಅದು ಅತ್ಯುತ್ತಮ ಬೆಳವಣಿಗೆ. ಇದಕ್ಕೆ ಈ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಸರ್ಕಾರಕ್ಕೆ ಹಾಗೂ ಪ್ರತಿಪಕ್ಷಗಳಿಗೆ ನಾವು ಒಂದು ವಂದನೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಈ ಅಧಿವೇಶನ ಬಹಳ ಯಶಸ್ವಿಯಾಗಿ ಆಗಿದೆ, ಯಾವುದೇ ಧರಣಿ ಆಗಿಲ್ಲ, ಅಧಿವೇಶನದ ಸಮಯ ವ್ಯರ್ಥ ಆಗಿಲ್ಲ. ಬಹಳ ನಾವು ನೋಡುವಂಥದ್ದು ಸಾಕಷ್ಟು ಅಧಿವೇಶನಗಳಲ್ಲಿ ಧರಣಿ, ಪ್ರತಿಭಟನೆ, ಈ ರೀತಿಯ ಒಂದು ಘೋಷಣೆಗಳು ಕೂಗೋದ್ರಿಂದ, ಆರೋಪ ಪ್ರತ್ಯಾರೋಪ ತೀವ್ರಗೊಳ್ಳೋದ್ರಿಂದ, ಅದು ಸಹಜ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಸತ್ತೆಯ ಒಂದು ಸೌಂದರ್ಯ, ಅವೆಲ್ಲ ಒಂದು ಭಾಗ. ಒಂದು
ಸಂಸದೀಯ ಕಲಾಪದ ಒಂದು ಭಾಗ, ಅದಿದ್ರೇನೆ ಆ ಸೌಂದರ್ಯಕ್ಕೆ ಕಲಾಪಕ್ಕೆ ಹೆಚ್ಚು ಮೆರುಗು ತರುವಂತಹದ್ದು. ವ್ಯರ್ಥ ಆಗದಿರೋ ಈ ಕಲಾಪ ಅತ್ಯಂತ ಯಶಸ್ವಿಯಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನೆರೆ ಸಂತ್ರಸ್ತರ ವಿಚಾರದಲ್ಲಿ ಒಂದು ರೀತಿ ಆಶಾ ಕಿರಣ ಮೂಡಿಸಿದೆ ಈ ಒಂದು ಅಧಿವೇಶನದಲ್ಲಿ, ಸಾಕಷ್ಟು ಚರ್ಚೆಯಾಗಿ 2 ದಿನಗಳ ಕಾಲ ಅಂತ. ಸೊ ಅದು ಸಂತ್ರಸ್ತರ ಬಾಳಲ್ಲಿ ಒಂದು ಬೆಳಕು ಬರುತ್ತೆ ಅನ್ನುವಂಥ ಆಶಯ ನಿರೀಕ್ಷೆ ಖಂಡಿತ ನಮ್ಮೆಲ್ರಿಗೂ ಇದೆ, ಅದು ಆಗುತ್ತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಅವರ ಮನೋಧೈರ್ಯವನ್ನು ಹೆಚ್ಚಿಸ್ಲಿಕ್ಕೆ ಇನ್ನೊಂದಷ್ಟು ಮನೋವಿಜ್ಞಾನಿಗಳು ಮನೋತಜ್ಞರನ್ನ ಅಲ್ಲಿಗೆ ಕಳಿಸಿ, ವಿಶೇಷವಾಗಿ ಮಹಿಳೆಯರು ಮಕ್ಕಳಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಸರ್ಕಾರ ವಿಶೇಷ ಕಾಳಜಿಯಿಂದ ಮಾಡ್ಬೇಕು. ಅವ್ರಿಗೆ ಮನೆ ಕಟ್ಕೊಡ್ತೀವಿ, ಸ್ಕೂಲ್ ಕಟ್ಕೊಡ್ತೀವಿ, ಜೊತೆಗೆ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳೋದು ತುಂಬಾ ಸಲ ಅದು ದೊಡ್ಡ ಧೈರ್ಯ ಅದು ಒಬ್ಬ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ. ಅದರಲ್ಲೂ ಈಗಂತೂ ಅವ್ರು ಎಲ್ಲವನ್ನೂ ಕಳ್ಕೊಂಡು ಎಲ್ಲೋ ಒಂದು ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ. ಅಂತ ಸಂದರ್ಭದಲ್ಲಿ ಸರ್ಕಾರ ಪ್ರತಿಪಕ್ಷಗಳು ಇಲ್ಲಿ ರಾಜಕೀಯವನ್ನ ಬೆರೆಸ್ತೆ, ಅವ್ರ ಜೊತೆ ಸಾಧ್ಯ ಆದಷ್ಟು ಜನ ಅಲ್ಲಿಗೆ ಹೋಗಿ, ಸಚಿವರೇ ಹೋಗ್ಬೇಕು ಅಂತಲ್ಲ, ಪ್ರತಿಯೊಬ್ಬರು ಅಲ್ಲಿ ಹೋಗಿ ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳು. ಇದು ಒಟ್ಟಾರೆ ಇದು ರಾಜ್ಯ ಎದುರಿಸ್ತಿರ್ತಕ್ಕಂಥ ಸಮಸ್ಯೆ ಇದು. ಯಾವುದೋ ಒಂದು ಕೊಡಗಿಗೋ ಅಥವಾ ಉತ್ತರ ಕರ್ನಾಟಕಕ್ಕೋ ಅಂತ ಸೀಮಿತ ಮಾಡಬಾರ್ದು. ಮೊದಲೇ ಉತ್ತರ ಕರ್ನಾಟಕದ ಜನ ತಾವು ತುಂಬ ನಿರ್ಲಕ್ಷ್ಯಕ್ಕೊಳಗಾದವರು ಅನ್ನೋ ಒಂದು ಸಂಕಟದಲ್ಲಿದ್ದಾರೆ. ಈ ಸಂಕಟದಲ್ಲಿ ನಾವು ಸಹಾಯ ಹಸ್ತ ಕೊಡೋದು ಭಾರಿ ಮುಖ್ಯವಾದ್ದು ಅಂತ ನನ್ನ ಅನಿಸಿಕೆ. ನೀವು ಒಂದು ಮಾತು ಹೇಳಿದ್ರಿ ಅಂದ್ರೆ ಕುಟುಂಬಗಳಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು, ಅವರಿಗೆ ಸ್ಥೈರ್ಯ ತುಂಬುವಂಥದ್ದು, ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಅವರೊಂದು ರೀತಿ ಮಾನಸಿಕವಾಗಿ ಆಘಾತಕ್ಕೊಳಗಾಗಿರ್ತಾರೆ. ಅವರಿಗೆ ಒಂದು ಮನೋಚಿಕಿತ್ಸೆ ಅಂದರೆ ಈ ಥರದ್ದೊಂದು ಮನೋ ಚಿಕಿತ್ಸಕರನ್ನ, ಒಂದು ತಜ್ಞರನ್ನ ಅಲ್ಲಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಕೊಡಗಲ್ಲೂ ಕೂಡ ಈ ಒಂದು ಯಶಸ್ವಿಯಾಗಿ ಆಗಿತ್ತು. ಸೊ ಏನು ಆ ರೀತಿ ಆದರೆ ಯಾವ ರೀತಿ ಅವರಲ್ಲೊಂದು ಬದಲಾವಣೆ ಬರಬಹುದು ಅಂತ. ಈಗ ತುಂಬ ಸಲ ನಾವು ಯಾವುದಾದ್ರೂ ಕಷ್ಟದಲ್ಲಿದ್ದಾಗ, ಈಗ ನಮ್ಮ ವೈಯಕ್ತಿಕವಾಗಿ ನಾವು ತಗೊಂಡ್ರು ಕೂಡ, ಸಂಕಟದಲ್ಲಿದ್ದಾಗ ಯಾರೋ ಒಬ್ಬರೊಂದು ಏನಾಗಲ್ಲ ನಿನ್ ಜೊತೆ ನಾನು ಇದ್ದೀನಿ ಅಂತಂದ್ರೆ ಅದೊಂದು ಆನೆ ಬಲ ಕೊಟ್ಬಿಡುತ್ತೆ. ಅದರಲ್ಲೂ ವೈದ್ಯಕೀಯವಾಗಿ ಯಾರಾದರೂ ಹೇಳೋದಿದೆಯಲ್ಲ, ಈ ನೆರವಿನ ಜೊತೆ ಅದು ತುಂಬ ಅವಶ್ಯಕತೆ. ನಮ್ಮ ದೇಶದಲ್ಲಿ ಅನ್ಸುತ್ತೆ ಬಹುಶಃ ದೈಹಿಕ ಸಮಸ್ಯೆ ಮಾತ್ರ ನಾವು ಎದ್ದು ಕಾಣೋದು, ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಮಾನಸಿಕ ರೋಗ ತಜ್ಞರ ಹತ್ರ ಹೋದ್ರೆ ಹುಚ್ಚ ಅನ್ನೋ ಒಂದು ಹಣೆಪಟ್ಟಿ ಕಟ್ಟುವಂತ ಒಂದು ಕೆಟ್ಟ ಸಂಪ್ರದಾಯ ನಮ್ಮ ದೇಶದಲ್ಲಿದೆ. ಈಗ ಉದಾಹರಣೆಗೆ ದೀಪಿಕಾ ಪಡುಕೋಣೆ ಅಂತ ಒಬ್ಬ ಬಾಲಿವುಡ್ ನಟಿ, ನನಗೆ ನಾನು ಖಿನ್ನತೆ ಅನುಭವಿಸಿದ್ದೆ, ಅದರಿಂದ ಹೊರಬರ್ಲಿಕ್ಕೆ ನನಗೆ ಸಾಕಷ್ಟು ಸಮಯ ತಗೊಂಡೆ, ನನ್ನ ತಾಯಿ ನನ್ನ ಜೊತೆ ನಿಂತರು, ಚಿಕಿತ್ಸಕರು ನಂಗೆ ಸಹಾಯ ಮಾಡಿದ್ರು ಅಂತ ಹೇಳಿದ್ಮೇಲೆ ಅದೇನೋ ಅದು ತುಂಬ ಜನ ನಮಗೂ ಈ ಥರ ಸಮಸ್ಯೆ ಇತ್ತು ಅಂತ ಅಂದರು. ಅಂದರೆ ವಿದೇಶಗಳಲ್ಲಿ ಮಾನಸಿಕ ರೋಗಕ್ಕೆ ಅದಕ್ಕೆ ಅದರದ್ದೇ ಅದೊಂದು ಮಹತ್ವ ಇದೆ, ನಮ್ಮಲ್ಲಿ ಹಾಗಲ್ಲ. ದೈಹಿಕ ಸಮಸ್ಯೆಗಳನ್ನು ಮಾತ್ರ ನಾವು ಪರಿಗಣಿಸ್ತೀವಿ, ಮನಸ್ಸಿಗೆ ಸಂಬಂಧಪಟ್ಟಂಗೆ ನಾವು ಅದನ್ನು ಇದು ಹೆಚ್ಚು ಗಮನ ಹರಿಸಲ್ಲ. ಮನೋವೈದ್ಯರನ್ನ ಅವ್ರು ಹುಚ್ಚು ಡಾಕ್ಟ್ರು ಅಂತ ಒಂದು ಲೇವಡಿ ಮಾಡುವಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸೊ ಅವರು ಈಗ ನಾನು ಹೇಳೋದು ಇದು ಸಂತ್ರಸ್ತರಿಗೆ ಇರ್ಬೋದು, ಶಾಲಾ ಕಾಲೇಜಲ್ಲೂ ಇರ್ಬೋದು. ನೀವು ನೋಡಿ, ಒಂದು ಮೊಬೈಲ್ ಕೊಡಿಸಿಲ್ಲ ಅಂತ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೋತಾಳೆ, ಏನು ಯಾವುದೊಂದು ಪಿಕ್ಚರಿಗೆ ಕಳಿಸ್ತಿಲ್ಲ, ಒಂದು ಬೈಕ್ ಕೊಡಿಸ್ಲಿಲ್ಲ ಅಂತ ಹೇಳಿ ಹುಡುಗರು ಆತ್ಮಹತ್ಯೆ ಮಾಡ್ಕೋತಾರೆ. ಹುಡುಗಿಯರು ಏನೋ ಸಣ್ಣ ಸಣ್ಣ ಕಾರಣ, ಇಂಟರ್ನೆಟ್ ಹಾಕ್ಸಿಲ್ಲ, ಇಂಟರ್ನೆಟ್ ಹಾಕ್ಸಿಲ್ಲ ಅಂತ, ಆಮೇಲೆ ತಾಯಿ ಏನೋ ಬೈದ್ಲು, ಮಾರ್ಕ್ಸ್ ಕಡಿಮೆ ಬಂತು, ನಮ್ಗೆಲ್ಲ ಹಿಡ್ಕೊಂಡು ಹೊಡಿಯಾರ ನಮ್ಮ ಅಪ್ಪ ಅಮ್ಮ, ನಮ್ಗೆ ಕೆರೆ ಇರಲಿಲ್ಲ. ಅಂದ್ರೆ ನಮ್ಗೆ ನಮ್ಮ ಮನೆಯಲ್ಲಿ ಆ ತರದ ಒಂದು ಸಂಸ್ಕೃತಿ ಇತ್ತು. ಈಗ ಏನಾಗಿದೆ, ತಂತ್ರಜ್ಞಾನ ಬೆಳೀತಾ ಇದೆ, ಜೊತೆಗೆ ನಮ್ಮ ಬೇಡಿಕೆ ಕೊಳ್ಳುವಾಗ ಸಂಸ್ಕೃತಿ ಜಾಸ್ತಿ ಆಗ್ತಿದೆಯಲ್ಲ, ಹಾಗಾಗಿ ಈ ಸ್ಕೂಲ್ ಫೀಸ್ಗಳು ಎಲ್ಲವೂ ಜಾಸ್ತಿ, ಮನೆ ಬಾಡಿಗೆ ಜಾಸ್ತಿ, ಹಾಲಿನ ಬೆಲೆ, ಇದೆಲ್ಲ ಸರಿ ತೆಗಿಸ್ಲಿಕ್ಕೆ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗೋದು ಅನಿವಾರ್ಯ. ಹಾಗಾಗಿ ಮಕ್ಳ ಕಡೆ ಹೆಚ್ಚಿಗೆ ಗಮನ ಕೊಡಕ್ಕಾಗ್ತಾ ಇಲ್ಲ. ಹಾಗಾಗಿ ನಂದು ಮನವಿ ಏನಂದ್ರೆ, ಶಾಲಾ ಕಾಲೇಜುಗಳಲ್ಲೇ ಈ ತರದ ಒಬ್ರು ಟೀಚರ್ಸ್ಗಾರು ನೀವು ತರಬೇತಿ ಕೊಟ್ಟು ಆ ಮಕ್ಕಳಲ್ಲೊಂದು ಧೈರ್ಯ ತುಂಬುವಂಥದ್ದು, ಪರೀಕ್ಷೆ ಭಯ ಅದನ್ನ ಹೋಗ್ಲಾಡ್ಸೋದು. ಇದು ಈ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಏನಂತೆ, ನೆಕ್ಸ್ಟ್ ಇಯರ್ ಇದ್ದೇ ಇರುತ್ತೆ. ಈಗಂತೂ ಸರ್ಕಾರದಲ್ಲಿ ಏನು ನೆಕ್ಸ್ಟ್ ಎಕ್ಸಾಮಿಗೆ ನಾವು ಅಟೆಂಡ್ ಮಾಡಕ್ಕೆ ಇಮಿಡಿಯೇಟ್ ಆಗಿ 1 ತಿಂಗಳಲ್ಲಿ ಪರೀಕ್ಷೆ ಮಾಡ್ತಾರೆ. ಆ ತರ ಒಂದು ಧೈರ್ಯ ತುಂಬಾ ಕೆಲಸ ಎಲ್ಲಾ ಹಂತದಲ್ಲೂ ಆಗ್ಬೇಕು, ಬರೀ ಸಂತ್ರಸ್ತರಿಗೆ ಅಂತಲ್ಲ. ಅದಾದಾಗ ಮಾತ್ರ ನಾವು ಒಂದು ಒಳ್ಳೆ ಸಮಾಜನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಒಂದು ಖಿನ್ನತೆ ನಾವು ಸಾಕಷ್ಟು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪರಿಣಿತರು ಹೇಳುವಂತದ್ದು, ದೈಹಿಕವಾಗಿ ಹೆಚ್ಚು ಶ್ರಮ ಇದ್ರೆ, ದೈಹಿಕವಾಗಿ ಹೆಚ್ಚು ಚಟುವಟಿಕೆಯಿಂದ ಇದ್ರೆ ಯಾವುದೇ ರೀತಿಯಾದಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಅದು ನೀವೇ ಹೇಳಿದ್ರೆ ಯಾವಾಗಲೇ ಶಾಲೆಗಳೆಲ್ಲ ತುಂಬ ಸಂಕೀರ್ಣ ಆಗ್ತಾ ಇದೆ, ಆಟದ ಮೈದಾನಗಳಿಲ್ಲ, ಆಟ ಆಡಕ್ಕೆ ಮಕ್ಕಳಿಗೆ ಅವಕಾಶ ಆಗ್ತಾ ಇಲ್ಲ ಅಂತ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಸರ್ವಾಂಗೀಣ ಬೆಳವಣಿಗೆ, ಒಂದು ಯಾವುದೇ ಒಂದು ಮಗುವಿನ ಯಾವುದೇ ಒಂದು ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆ ಕಷ್ಟ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಅಂದರೆ ಕ್ರೀಡೆ ಮನುಷ್ಯನಿಗೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥ ಒಂದು ಕ್ರೀಡಾ ಧರ್ಮ, ಕ್ರೀಡಾ ಸ್ಫೂರ್ತಿಯನ್ನು ಕಲಿಸುತ್ತೆ ಅನ್ನುವಂಥ ಮಾತುಗಳು ಕೂಡ ಒಂದು ಕ್ರೀಡಾ ವಲಯದಲ್ಲಿದೆ. ಸೊ
ಆ ರೀತಿಯ ಒಂದು ಕ್ರೀಡಾ ಚಟುವಟಿಕೆಯನ್ನು ಕೂಡ ಮನಸ್ಸಿಗೆ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ. ಮತ್ತೆ ನಾವೇನ್ ಮಾಡ್ತೀವಿ ತಂದೆ ತಾಯಿಗಳು, ನಮ್ಗೇನು ಆಗ್ಬೇಕು ಅಂತ ಆಸೆ ಇರುತ್ತೆ, ಅದ್ ನಮಗೆ ಮಾಡೋಕ್ಕಾಗಿರಲ್ಲ, ಮಕ್ಳ ಮೇಲೆ ಒತ್ತಡ ಇರ್ತೀವಿ, ನೀನ್ ಇದನ್ ಮಾಡು ಅದನ್ ಮಾಡು. ನಾನು ಕೆಲವು ಮಕ್ಳನ್ನ ನೋಡ್ತೀನಿ, ಬೆಳಿಗ್ಗೆ 5:30 ಕರ್ತಕೊಂಡು ಕರಾಟೆಗೆ ಸೇರಿಸ್ತಾರೆ, ಆಮೇಲೆ ಇನ್ ಯಾವ್ದೋ ಮ್ಯೂಸಿಕ್ ಕ್ಲಾಸು, ಆಮೇಲೆ ಆ ವ್ಯಾನ್ ಬರುತ್ತೆ, ಆ ಮಕ್ಳನ್ನ ತುಂಬ್ತಾರೆ ಬರ್ತಾರೆ, ಅಲ್ಲಿ ಹೋಮ್ವರ್ಕು, ಮತ್ತಿನ್ಯಾವುದೋ ಕ್ಲಾಸ್. ಆ ಮಕ್ಳಿಗೆ ಒಂಥರ ರಿಲ್ಯಾಕ್ಸ್ ಮಾಡಿಕೊಂಡು ಒಂಥರ ಎಂಜಾಯ್ ಮಾಡೋದು ತಮ್ಮ ಬಾಲ್ಯವನ್ನ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದೀವಿ ಸರ್, ಮರಕೋತಿ ಆಡ್ತಿದ್ವಿ, ಕಬಡ್ಡಿ ಆಡ್ತಿದ್ವಿ, ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ, ಜಗಳ ಆಡ್ತಿದ್ವಿ, ಎಲ್ಲವೂ ಮಾಡ್ತಿದ್ವಿ ನಾವು. ಹಂಗಾಗಿ ನಮ್ಗೊಂಥರ ನಮ್ ಜೀವನ ಬಾಲ್ಯ ತುಂಬಾ ಖುಷಿ ಖುಷಿಯಾಗಿರ್ತಿತ್ತು. ನೀವು ಆಡಿದ 5% ಮಕ್ಕಳು ಆಡೋದು ಕಷ್ಟ, ಮಕ್ಕಳು ಆಡೋದೇ ಇಲ್ಲ ಸರ್. ಅವ್ರಿಗೆ ಆಟ ಅಂದ್ರೆ ಮೊಬೈಲು ಇಲ್ಲ ಇಂಟರ್ನೆಟ್ ಅಷ್ಟೇ. ಆದ್ರೆ ದೈಹಿಕವಾಗಿ ನೀವು ನೋಡಿ ಮಕ್ಳು ಎಷ್ಟು ಬೇಗ ಕುಗ್ಗ ಹೋಗ್ಬಿಡ್ತಾರೆ ದೈಹಿಕವಾಗಿ ಮಾನಸಿಕವಾಗಿ. ಅಂದ್ರೆ ನಾವು ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಫಿಟ್ ಆಗಿರೋ ಹಾಗೆ ನಾವೇನಾರು ಒಂದು ವ್ಯವಸ್ಥೆ ನಮ್ಮ ಪಠ್ಯಕ್ರಮದಲ್ಲೇ ಅಳವಡಿಸ್ಬೇಕು. ಯಾಕೆಂದ್ರೆ ಪಠ್ಯಕ್ರಮದಲ್ಲಿ ಅಳವಡಿಸಿದ್ರೆ ಮಾತ್ರ ಇಲ್ದಿರಿ ತಂದೆ ತಾಯಿಗಳು ಬಿಡೋದೇ ಇಲ್ಲ ಅವ್ರನ್ನ ಆಟ ಆಡಕ್ಕೆ. ಅದು ಹೋಮ್ವರ್ಕ್ ಮಾಡು, ಅದು ಎಕ್ಸಾಮ್ ಕಟ್ಟು, ಇದು ಎಕ್ಸಾಮ್ ಕಟ್ಟು, IAS ಮಾಡು, KS ಏನ್ ಮಾಡಬಹುದೋ ಎಲ್ಲ. ಆ ಮಗು ಎಷ್ಟು ಅಂತ ಅದನ್ನ ಕ್ಷಮತೆ ಇರುತ್ತೆ. ಅದಕ್ಕೆ ಎಲ್ಲ ಮಕ್ಕಳು ಕೂಡ IAS ಆಗಲ್ಲ. ಒಬ್ಬರು ಟೀಚರ್, ಸಮಾಜಕ್ಕೆ, ಸಮಾಜದ ಬೆಳವಣಿಗೆಗೆ ಒಬ್ಬ ಟೀಚರು ಬೇಕು, ಒಬ್ಬರು ಇಂಜಿನಿಯರ್ ಬೇಕು, ಒಬ್ಬ ಡಾಕ್ಟ್ರು ಬೇಕು, ಸಾಮಾನ್ಯ ವ್ಯಕ್ತಿಗಳು ಬೇಕು. ಯಾಕೆಂದ್ರೆ ಎಲ್ಲ ಹಂತದಲ್ಲೂ ನಾವು ನೋಡ್ಕೊಂಡು ಬಂದ್ರೆ ಇತಿಹಾಸವನ್ನ ತುಂಬಾ ಮಧ್ಯಮ ವರ್ಗ ಕೆಳವರ್ಗದಿಂದ ಬಂದವರ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು. ಯಾಕೆಂದ್ರೆ ನಮ್ಮ ಮಧ್ಯಮ ವರ್ಗ ಇದೆಯಲ್ಲ, ಅತ್ಲಾಗ ಅಲ್ಲೂ ಅಲ್ಲ ಇಲ್ಲೂ ಅಲ್ಲ, ನಮಗೆ ನಮ್ಮ ಅಸ್ತಿತ್ವನ ನಾವೇ ಕಾಪಾಡ್ಕೋಬೇಕು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳ್ತಾರೆ ಏನಂತಂದ್ರೆ, ಒಬ್ಬ ಚಮ್ಮಾರ, ಒಬ್ಬ ಕುಂಬಾರ, ಒಬ್ಬ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿರುವಂತವ್ರು, ಇವರೆಲ್ಲರೂ ನಮ್ಮ ಜೀವನ, ನಮ್ಮ ಒಂದು ಸಮಾಜದ ಒಂದು ನಿಜವಾದ ಇಂಜಿನಿಯರ್ಗಳು. ಅವರು ರಾಷ್ಟ್ರ ನಿರ್ಮಾಪಕರು, ಸಮಾಜ ನಿರ್ಮಾಪಕರು, ಗ್ರಾಮಗಳ ನಿರ್ಮಾಪಕರು ಅನ್ನುವಂಥ ಮಾತು ಕೂಡ ಇದೆ. ಅಂದರೆ ಇಲ್ಲಿ ಈ ಅಧಿವೇಶನದಲ್ಲಿ ನಾವು ನೋಡುವಂಥದ್ದು ಒಂದು ರೀತಿ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು, ಯಾವುದೇ ಒಂದು ಬರ ಅಥವಾ ಯಾವುದೇ ಒಂದು ನೆರೆ ಅಧಿಕಾರಿ ವಲಯಕ್ಕೆ, ಅಂದರೆ ಭ್ರಷ್ಟಾಚಾರ ಮಾಡುವಂಥ ಮನಸ್ಥಿತಿ ಇರುವಂಥ ಅಧಿಕಾರಿಗಳಿಗೆ ಇದೊಂದು ಹಬ್ಬ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ನಾವು ಕೇಳ್ತೇವೆ. ಈ ಬಗ್ಗೆ ಸಾಕಷ್ಟು ಲೇಖನಗಳು ಕೂಡ ಬಂದಿದ್ದಾವೆ, ಸಾಕಷ್ಟು ಕೃತಿಗಳು ಕೂಡ ಬಂದಿದ್ದಾವೆ. ಆದರೆ ಒಂದು ವಿಶೇಷವಾಗಿ ಹೇಳುವಂಥದ್ದಂದರೆ, ಕಂದಾಯ ಸಚಿವರು ಈ ಸದನದಲ್ಲಿ ಬಹಳ ವಿಶೇಷವಾಗಿ ಹೇಳಿರುವಂಥದ್ದು, ಈ ರೀತಿಯ ಅಧಿಕಾರಿ ವರ್ಗಗಳು ಪರಿಹಾರವನ್ನು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ, ಈ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅಂತಹ ಯಾವುದೇ ಭ್ರಷ್ಟಾಚಾರಕ್ಕೆ, ಅಕ್ರಮಕ್ಕೆ ಅವಕಾಶ ಕೊಡದಿರಾ ನಾವು ಮಾಡ್ತೀವಿ ಅನ್ನುವಂಥ ಮಾತು ಹೇಳಿರುವಂಥದ್ದು ಕೂಡ ಅತ್ಯಂತ ಗಮನಾರ್ಹ ಮತ್ತು ದಾಖಲಾರ್ಹ ವಿಚಾರ ಅದು. ಅದರಲ್ಲೂ ಪ್ರಮುಖವಾಗಿ ಪರಿಹಾರವನ್ನು ನೇರವಾಗಿ ಅವ್ರ ಖಾತೆಗೆ ಹಂಚಿಕೆ ಮಾಡ್ತಾ ಇದ್ದಾರೆ, ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಯಾವ ರೀತಿ, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದೆಯಲ್ಲ, ಈಗ ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಅಕೌಂಟಿಗೆ ಹೋಗೋದ್ರಿಂದ ಭ್ರಷ್ಟಾಚಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಜೊತೆಗೆ ಅಧಿಕಾರಿ ವರ್ಗಗಳು, ವರ್ಗದವರು ಇಂತಹ ವಿಷಯದಲ್ಲಿ ಸ್ವಲ್ಪನಾರು ಒಂದು ಮಾನವೀಯತೆಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು. ನಾವು ಅಧಿಕಾರ ಅಂತಂದ್ರೆ ಅದು ನಾಯಕತ್ವ ಅಂದ್ರೆ ಅದು ಜವಾಬ್ದಾರಿ, ಅದು ದರ್ಪ ಮಾಡ್ಲಿಕ್ಕೆ ಇರೋದಲ್ಲ. ಇಂಥ ಈಗ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡ್ಬೇಕು, ಆ ಜಾಗದಲ್ಲಿ ನಮ್ಮ ಫ್ಯಾಮಿಲಿಯವರಿದ್ರೆ, ನಮ್ಮ ಅಣ್ಣ ತಮ್ಮ, ನಮ್ಮ ತಂದೆ ತಾಯಿ ಇದ್ರೆ ಹೇಗೆ ಅಂತ ಒಂದು ಕ್ಷಣ. ಅಧಿಕಾರ ವರ್ಗಕ್ಕೂ ಕೂಡ ತಾಯಿ ಹೃದಯ ಭಾರಿ ಮುಖ್ಯ. ತಾಯಿ ಹೃದಯ ಇದ್ರೆ ಮಾತ್ರ ತಾಯಿ ಯಾವುದೋ ಒಂದು ಒಂದು 5 ಮಕ್ಕಳಿದ್ರೆ, 4 ಮಕ್ಕಳಿದ್ರೆ ಸ್ವಲ್ಪ ದೈಹಿಕವಾಗಿ ಕೃಶವಾಗಿರೋ ಮಗುಗೆ ಒಂದು ತುತ್ತು ಜಾಸ್ತಿ ಕೊಡ್ಬೋದೇ ಹೊರತು ಅವಳು ಎಲ್ಲರನ್ನ ಸಮಾನವಾಗಿ ನೋಡ್ತಾಳೆ. ಅಂತಹ ತಾಯಿ ಹೃದಯ ಸರ್ಕಾರಕ್ಕೂ ಇರಬೇಕು, ಸಚಿವರಿಗೂ ಇರಬೇಕು. ಅದನ್ನು ಈಗ ಸಚಿವರು ಎಷ್ಟೇ ಅದನ್ನು ಹೇಳಿದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋವಂಥವ್ರು, ಅನುಷ್ಠಾನಗೊಳಿಸೋ ಅಧಿಕಾರಿಗಳು, ಕೆಳವರ್ಗದಿಂದ ಮೇಲ್ವರ್ಗದ ಅಧಿಕಾರಿಗಳು ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಅವರಿಗೆ ತಲುಪೋ ಹಾಗೆ ಮಾಡೋದ್ರ ಜೊತೆಗೆ ಅದು ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನು ಪ್ರತಿ ಕಾರ್ಯಾಚರಣೆ ಮೂಲಕ ಅದನ್ನು ಸಾಬೀತುಪಡಿಸ್ತಾ ಹೋದರೆ ಈ ಇಷ್ಟು ಹಣ ನಾವು ಏನು ಸರ್ಕಾರ ಬಿಡುಗಡೆ ಮಾಡಿದೆ ಅದು ಸದ್ವಿನಿಯೋಗ ಆಗುತ್ತೆ. ಅಂದರೆ ಒಬ್ಬ ಅಧಿಕಾರಿಗೆ, ಸಾವಿತ್ರಿ ಅವರೇ, ಒಬ್ಬ ಸರ್ಕಾರಿ ಸಿಬ್ಬಂದಿ ಅಂತಂದರೆ ಸರ್ಕಾರ ಅವ್ರ ರಕ್ಷಣೆಗಿರುತ್ತೆ. ಅಂದರೆ ಅವರ ಒಂದು ಜೀವಿತಾವಧಿವರೆಗೂ ಸರ್ಕಾರ ಅವ್ರು ನೋಡ್ಕೊಳ್ಳುತ್ತೆ. ಒಂದು ವೇಳೆ ಅವ್ರಿಗೆ ಏನಾದರೂ ಸಮಸ್ಯೆ ಆಯಿತು, ಆರೋಗ್ಯ ಸಮಸ್ಯೆ ಆಯಿತು, ಅಥವಾ ಆಕಸ್ಮಿಕವಾಗಿ ಏನಾದರೂ ಆಯಿತು ಅಂತಂದರೆ ಅವ್ರ ಕುಟುಂಬದ ಅವಲಂಬಿತರಿಗೆ ಉದ್ಯೋಗ ಕೊಡುವಂಥ ಒಂದು ಭದ್ರತೆ ಕೊಡುವಂಥ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸರ್ಕಾರ ಅಷ್ಟೊಂದು ಬೆಂಬಲಕ್ಕೆ ನಿಲ್ಲುತ್ತೆ. ಸರ್ಕಾರ ನಮ್ಮ ಬೆಂಬಲಕ್ಕೆ ಇಷ್ಟೊಂದು ನಿಂತಿದೆ, ಸರ್ಕಾರ ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದೆ,
ಬಡವರಿಗೆ ಕೊಡುವಂತ ಸೌಲಭ್ಯಗಳನ್ನು ನಾವು ತಲುಪಿಸ್ತಾ ಇದ್ರೆ ಹೇಗೆ ಅನ್ನುವಂತ ಆತ್ಮಾವಲೋಕನ ಆತ್ಮವಿಮರ್ಶೆ ಮಾಡ್ಕೊಳ್ಳುವಂತ ಮನಸ್ಥಿತಿನೂ ಕೂಡ ಅಧಿಕಾರಿ ವಲಯಗಳಲ್ಲಿ ಸರ್ಕಾರಿ ಸಿಬ್ಬಂದಿಯಲ್ಲಿ ಬಂದಾಗ ಅದೊಂದು ಇನ್ನಷ್ಟು ಅರ್ಥಪೂರ್ಣ ಆಗತ್ತೆ ಅಂತ ಅನ್ಸುತ್ತೆ. ಹೌದು, ಇದು ಶಕ್ತಿ ಕೇಂದ್ರ ಅಂತ ನಾವೇನು ಕರಿತೀವಿ ವಿಧಾನಸೌಧವನ್ನ, ಅದು ನಿಜವಾಗ್ಲೂ ಜನರಿಗೆ ಶಕ್ತಿ ತುಂಬುವ ಕೇಂದ್ರ ಆಗ್ಬೇಕು, ಜನರ ಶಕ್ತಿನ ಹೀರುವ ಕೇಂದ್ರ ಆಗಬಾರ್ದು. ಅಂತಹ ಒಂದು ಈಗ ನಾವು ನೋಡಿದ್ದೀವಿ ಕೊಡಗಲ್ಲಿ ಇರ್ಬೋದು ಮತ್ತು ಉತ್ತರ ಕರ್ನಾಟಕದಲ್ಲಿ ಹೇಗೇಗೆ ಇದ್ದವರು ಒಂದು ಹೊತ್ತು ಊಟಕ್ಕೆ ಪರದಾಡೋವಂಥ ಸ್ಥಿತಿ ಬಂತು. ಅದು ನಾವೇ ಮಾಡಿದ್ದ ಅಪರಾಧ. ಪರಿಸರವನ್ನು ನಾವು ಎಷ್ಟು ಹಾಳು ಮಾಡಿದ್ದೀವಿ ಅಂದರೆ ಪ್ರಕೃತಿ ಒಂದು ಪ್ರಕೃತಿ ತಾಯಿ, ನಾವು ಸಾಮಾನ್ಯ ಪ್ರಕೃತಿನ ತಾಯಿಗೆ ಹೋಲಿಸ್ತೀವಿ. ತಾಯಿಗೆ ಒಂದು ತಾಳ್ಮೆ ಅಂತಿರುತ್ತೆ, ಆ ತಾಳ್ಮೆ ಮೇರೆ ಮೀರಿದಾಗ ಈ ಥರ ಅನಾಹುತಗಳಾಗುತ್ತೆ. ಎಲ್ಲಿ ಉತ್ತರ ಕರ್ನಾಟಕದ ಜನ ಕುಡಿಯ ನೀರಿಗೆ ಹಪ ಹಪ್ಪಿಸ್ತಾ ಇದ್ರು, ಈಗ ಆ ನೀರೇ ಅವರಿಗೆ ಮೃತ್ಯು ಪಾಶ ಆಗಿ ಹೋಗ್ಬಿಡ್ತು. ಅವ್ರಿಗೆ ಇದ್ದ ರಾತೋ ರಾತ್ರಿ ಇದ್ದ ಮನೇನ ಕಳ್ಕೊಂಡ್ರು, ಮನೆಯವ್ರನ್ನ ಕಳ್ಕೊಂಡ್ರು, ಆಸ್ತಿ ಕಳ್ಕೊಂಡ್ರು, ಜಾನುವಾರುಗಳನ್ನ ಕಳ್ಕೊಂಡ್ರು, ಕೊನೆಗಂತೂ ಎಲ್ಲವನ್ನೂ ಕಳ್ಕೊಂಡು ನಿಂತರು ಅಲ್ವಾ. ಅದೇ ಪರಿಸ್ಥಿತಿ ಯಾರಿಗೆ ಬೇಕಾದರೂ ಬರ್ಬೋದಲ್ಲ. ಈಗ ಈಗ ನೋಡಿದ್ವಿ ನಾವು ಕೊನೆ ಹಂತದಲ್ಲಿ ಸೆಷನ್ನಲ್ಲಿ ಅವ್ರು ಹೇಳ್ತಾ ಇದ್ರು, ದಾಸರಳ್ಳಿಲಿ 2000 ಮನೆ ಮುಳುಗ್ತು. ನಾವು ಬೆಂಗಳೂರವರೇನೋ ಭಾರಿ ಸುರಕ್ಷಿತ ಅಂತ ನಾವು ಭ್ರಮೆ ಪಡುವಂತಹ ಅವಕಾಶ ಇಲ್ಲ. ಸುರಕ್ಷಿತ ಅಲ್ಲ, ನಾವು ಪ್ರಕೃತಿ ಮುಂದೆ ತೃಣ ಮಾತ್ರ. ನಾವು ತೃಣ ಅಂದ್ರೆ ತೃಣದಲ್ಲಿ ತೃಣ ಸರ್ ಅದು, ರೈಟ್ ಓಕೆ. ಯಾಕೆಂದ್ರೆ ಒಂದ್ಸಲ ಪ್ರಕೃತಿ ಅಥವಾ ಭೂಮಿ ಒಂದ್ಸಲ ಹಿಂಗೆ ಪಲ್ಲಟ ಆಗ್ಬಿಟ್ರೆ ಮುಗೀತು ನಮ್ಮ ಕತೆ. ಸೊ ಇವತ್ತು ಅಲ್ಲಾಗಿದೆ, ಇವತ್ತು ದಾಸರಳ್ಳಿಲಾಗಿದೆ, ನಾಳೆ ನಮ್ಮ ಏರಿಯಾದಲ್ಲೂ ಆಗ್ಬೋದು. ಇದೊಂದು ಎಚ್ಚರಿಕೆ ಗಂಟೆ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಸದಾ ಬಾರಿಸ್ತಾ ಇದ್ರೆ ಯಾರು ಕೂಡ ಇಂಥ ಹಣದಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಥವಾ ಹೋಗ್ಬಾರ್ದು, ಎರಡೂ ಕೂಡ ನಮ್ಮ ಮನವಿ, ಸಾರ್ವಜನಿಕರ ಮನವಿ ಅದು ಅಧಿಕಾರಿ ವರ್ಗಕ್ಕೆ. ಅಧಿಕಾರಿ ವರ್ಗಕ್ಕೆ ನಾವು ಒಂದು ವಿಶೇಷ ನೋಡೋದು ಅಂತಂದ್ರೆ ಈ ಕೂರ್ಗಲ್ಲಿ ಮಡಿಕೇರಿ ಭಾಗದಲ್ಲಿ ಸಾಕಷ್ಟು ಪ್ರವಾಹ ಬಂತು. ಆದರೆ ವಿಚಿತ್ರ ಅಂತಂದರೆ ಒಂದು ತಿಂಗಳ ನಂತರ ಅಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಕಂಡುಬಂತು. ಅಂದರೆ ನಮ್ಮದು ಯಾವ ರೀತಿ ಇರುತ್ತೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಇಡೀ ಬೆಂಗಳೂರು, ತಮಿಳುನಾಡಿಗೆ ಎಲ್ಲ ಭಾಳಷ್ಟು ಕಾವೇರಿ ನದಿ ಪಾತ್ರದ ಉದ್ದಕ್ಕೂ ನೀರನ್ನು ಕೊಡುವಂಥ ಕೊಡಗಲೇ ಈ ರೀತಿ ಸಮಸ್ಯೆ ಇದೆ ಅಂತ. ಅಂದರೆ ನಾವು ಒಂದು ದುರಾಸೆ ಒಳಗಾಗದೆ ನಮ್ಮ ನೀರನ್ನು ನಾವು ಸಂರಕ್ಷಣೆ ಮಾಡ್ಕೊಬೇಕು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳ್ತಾ ಇರೋದು ಅದನ್ನೇ, ಜಲಶಕ್ತಿ ಅಭಿಯಾನಕ್ಕೆ ಅತಿ ಹೆಚ್ಚು ಒತ್ತು ಕೊಡಿ, ಪ್ಲಾಸ್ಟಿಕ್ ನಿರ್ಮೂಲನೆಗೆ ಆದ್ಯತೆ ಮಾಡಿ, ಪರಿಸರ ಸಂರಕ್ಷಣೆ ಮಾಡಿ, ಪರಿಸರ ಸಂರಕ್ಷಣೆ ಜೊತೆಯಲ್ಲಿ ಗಿಡ ನೀಡಿ, ಇದರಿಂದ ಸಾಕಷ್ಟು ಪರಿಸರ ಸಂರಕ್ಷಣೆ ಆಗುತ್ತೆ, ಇದರಿಂದ ಮನುಕುಲ ಉದ್ಧಾರ ಆಗುತ್ತೆ, ಜೀವ ಸಂಕುಲಗಳಿಗೆ ಉದ್ಧಾರ ಒಳ್ಳೇದಾಗತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಪದೇ ಹೇಳ್ತಾನೆ ಇರ್ತಾರೆ. ಈಗ ಬೆಂಗಳೂರಲ್ಲೇ ನೋಡಿ, ಈಗ ನಾವು ಅನೇಕ ಪ್ರಾಜೆಕ್ಟ್ಗಳನ್ನ ತಗೊಳ್ಳೇಬೇಕು ಅಭಿವೃದ್ಧಿ ದೃಷ್ಟಿಯಿಂದ, ಪ್ರಗತಿಯ ದೃಷ್ಟಿಯಿಂದ ಸಾವಿರಾರು ಮರಗಳನ್ನ ನಾವು ಕಡಿಲೇಬೇಕು, ಅದು ಅನಿವಾರ್ಯ. ಅದು ಮೆಟ್ರೋ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಪ್ರಾಜೆಕ್ಟ್, ರಸ್ತೆ ಅಗಲೀಕರಣ ಇರ್ಬೋದು. ಆದರೆ ನಾವು ಒಂದು ಮರ ಕಡ್ದಾಗ ಇನ್ನೊಂದು ಮರ ನೆಡೋಕ್ಕೆ ನಾವು ಮರಿತೀವಿ. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಮರಗಳನ್ನು ನೆಡುವಂಥದ್ದೇ ಒಂದು ದೊಡ್ಡ ಅಭಿಯಾನ ಆಯಿತು. ಆಗ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಒಂಥರ ಸ್ಪರ್ಧೆಗಿಳಿದವ್ರಂಗೆ ಮರಗಳನ್ನ ನೆಟ್ಟರು. ಆ ಮರಗಳನ್ನು ಆ ಮನೆಯವರೇ, ಎದುರು ಮನೆಯವರು, ಅಕ್ಕಪಕ್ಕದವರೇ ನೀರು ಹಾಕಿ ಬೆಳೆಸಿದರು. ಆ ಥರದೊಂದು ಅಭಿಯಾನ ಆಗಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವು ಮಲೆನಾಡಿಂದ ಬಂದವರು, ನಮಗೆ ಮರ, ಹಸಿರು, ನದಿ ಅಂದರೆ ಅದೇನೋ ಒಂದು ವಿಶೇಷ ಖುಷಿ, ಅದು ನಮ್ಮ ರೋಮಾಂಚ. ನಂಗೆ ನೆನೆಸ್ಕೊಂಡ್ರೇ ಖುಷಿ ಆಗುತ್ತೆ, ಆ ಮರ, ಆ ಮಳೆ, ಆ ನದಿ ಎಲ್ಲ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ನದಿ ದಾಟ್ಕೊಂಡು ಹೋಗಬೇಕಾಗ್ತಿತ್ತು. ಆವಾಗ ಅಡಿಕೆ ಮರಗಳನ್ನು, ಹಳೆಯದಾದ ಮರಗಳನ್ನು ಅದಕ್ಕೆ ಹಾಕಿ ಅದನ್ನೇ ಸೇತುವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನೋಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅಷ್ಟೇ, ಆ ಥರ ತೂಗು ಉಯ್ಯಾಲೆ ಸೇತುವೆಗಳು ಎಲ್ಲ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದೆಲ್ಲ ಮಳೆಯ ಅಬ್ಬರಕ್ಕೆ ಸಿಲುಕಿ ನಲ್ಗು ಹೋಗ್ಬಿಟ್ಟಿದ್ದಾವೆ. ಈಗ ನಗರೀಕರಣನೇ ನಾವು ತಗೊಳ್ಳೋದಾದರೆ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೇವೆ ಮನೆಗಳೆಲ್ಲ ಕಟ್ಕೊಂಡಿದ್ದೇವೆ, ಎಲ್ಲ ಭಾಳ ಐಷಾರಾಮಿ ಜೀವನ ಬದುಕು ಸಾಗಿಸ್ತಾ ಇದ್ದೇವೆ. ಅಂತಹ ಪ್ರತಿಯೊಂದು ಮನೆ ನಿರ್ಮಾಣ ಆಗಿರೋ ಜಾಗದಲ್ಲಿ ಒಂದೊಂದು ಗಿಡನೋ, ಒಂದೊಂದು ಮರನೋ ಅಥವಾ ಒಂದು ಹೆಮ್ಮರನೋ ಇದ್ದಿದ್ದಂತ ಇದ್ದೇ ಇರುತ್ತದು. ಅಂದ್ರೆ ಅದನ್ನೆಲ್ಲ ಕಡಿದು ನಾವು ನಗರೀಕರಣಕ್ಕೆ ನಾವು ಒಳಗಾಗಿದ್ದೇವೆ. ನಾವು ಇವನ್ನೆಲ್ಲ ಆತ್ಮಾವಲೋಕನ ಮಾಡ್ಕೊಬೇಕು. ನಮ್ಮ ಮನೆ ಮುಂದೆ ಕಾರ್ ಪಾರ್ಕಿಂಗಿಗೆ ಮರ ಅಡ್ಡಿಯಾಗಿದೆ ಅಂತ ಮರ ಕಡಿಯುವಂತ ಮನಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ಅನ್ಸುತ್ತೆ. ಅಕಸ್ಮಾತ್ ಒಂದು ಮರ ಕಡಿದ್ರೆ, ಪಕ್ಕದಲ್ಲೇ ಒಂದು ಗಿಡ ಹಾಕಿದ್ರೆ ಅದು ನಾಳೆ ಮರವಾಗಿ ಬೆಳೆದು ನಮ್ಮ ಮಕ್ಕಳಿಗೆ ಅದು ಒಳ್ಳೇದು. ನಾವೇನು ಇವತ್ತಿರ್ತೀವಿ, ನಮ್ದು ಒಂಥರ ಅರ್ಧ ಜೀವಿತಾವಧಿ ಮುಗಿದೋಗಿದೆ. ಮುಂದಿನ ಜನ್ರೇಷನ್ನು ಈಗಲೇ ನೋಡಿ, ನಾವು ಡೆಲ್ಲಿನಲ್ಲಿ
ಮಾಸ್ಕ್ ಹಾಕೊಂಡು ಜನ ಓಡಾಡೋ ಪರಿಸ್ಥಿತಿ ಬಂದಿದೆ. ಪರಿಸರ ಮಾಲಿನ್ಯ ಒಂಥರ ಮೇರೆ ಮೀರಿ ಹೋಗಿದೆ. ಆ ಪರಿಸ್ಥಿತಿ ಬೆಂಗಳೂರಿಗೆ ಇನ್ನು 20 ವರ್ಷದಲ್ಲಿ ಬರ್ತಾರೆ ಅಂತ ಈಗಾಗಲೇ ಪರಿಸರವಾದಿಗಳು ತಜ್ಞರು ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಾಗ್ಲೂ ನಾವು ನಮ್ಗೇನಾಗಲ್ಲ, ನಮ್ಮ ಮನೇಲಿ ಏರ್ ಕಂಡೀಷನ್ ಇದೆ ಅಲ್ಲ, ಏರ್ ಕಂಡೀಷನ್ ಕೂಡ ಪರಿಸರಕ್ಕೆ ಪ್ರಕೃತಿಗೆ ವಿರುದ್ಧವಾದ. ನಾವು ಎಷ್ಟು ಬಳಸ್ಬೇಕೋ ಅಷ್ಟು ಬಳಸ್ಬೇಕು, ಬೇಸಿಗೆ ತಡೆಯೋಕ್ಕಾಗಲ್ಲ ಅಂದಾಗ ಬಳಸ್ತೀವಿ ಅಷ್ಟೇ ಹೊರತು ಏರ್ ಕಂಡೀಷನ್ ಅಲ್ಲಿ 24 ಗಂಟೆ ಇರೋಕ್ಕಾಗಲ್ವಲ್ಲ. ಸೊ ಮರಗಳನ್ನ ಬೆಳೆಸೋದು ಶಾಲೆಗಳಿಂದನೇ ಶುರು, ಇವೆಲ್ಲವೂ ಸರ್ ಶಾಲೆಯಿಂದಾನೇ ಶುರು ಮಾಡಬೇಕು. ಯಾಕೆಂದ್ರೆ ನಾವು ದೊಡ್ಡವ್ರನ್ನ ತಿದ್ದಕ್ಕಾಗಲ್ಲ, ಮಕ್ಕಳನ್ನ ಸುಲಭವಾಗಿ ತಿದ್ಬೋದು. ಅಂದ್ರೆ ಒಟ್ಟಾರೆ ನೀವು ಹೇಳುವಂಥದ್ದು ಏನಂತಂದ್ರೆ, ಈ ರೀತಿಯ ಉತ್ತರ ಕರ್ನಾಟಕದಲ್ಲಿ ಸಂಭವಿಸಿದಂತಹ ಪ್ರವಾಹ ಇರಬಹುದು, ಕಳೆದ ವರ್ಷ ಕೊಡಗು ಮತ್ತು ಮಲೆನಾಡು ಭಾಗದಲ್ಲಿ ಸಂಭವಿಸಿದಂತಹ ಭಾರಿ ಪ್ರವಾಹ ಇರಬಹುದು, ಭಾರಿ ಮಳೆಯಿಂದ ಆದ ಅನಾಹುತಗಳಿರಬಹುದು, ಇದೆಲ್ಲದಕ್ಕೂ ಪರಿಸರ ಸಂರಕ್ಷಣೆ ಅದೊಂದೇ ಮಾರ್ಗ ಅಂತ ಸರ್ಕಾರ ಎಷ್ಟೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಏನೇ ಮಾಡಿದ್ರು, ಯಾರೆಷ್ಟೇ ಅನುದಾನ ಕೊಟ್ಟರು, ಯಾರೆಷ್ಟೇ ತ್ಯಾಗ ಮಾಡಿದ್ರು, ಯಾರೆಷ್ಟೇ ಸೌಲಭ್ಯಗಳನ್ನು ಕಲ್ಪಿಸಿದ್ರು, ಅದು ತಾತ್ಕಾಲಿಕ ಉಪಶಮನ ಅಷ್ಟೇ ಹೊರತು ಅದರಿಂದ ಶಾಶ್ವತ ಪರಿಹಾರ ಸಿಗಲ್ಲ ಅಂತ. ಪ್ರಕೃತಿ ಸಂರಕ್ಷಣೆನೇ ಸರ್ ಪರಿಸರ ಸಂರಕ್ಷಣೆ ಬಿಟ್ಟರೆ ನಮ್ಗೆ ಇನ್ನೊಂದು ಅನ್ಯ ಮಾರ್ಗನೇ ಇಲ್ಲ. ಈಗಾಗಲೇ ಜಾಗತೀಕರಣದ ಹೆಸರಲ್ಲಿ ನಮ್ಗೆ ಹಿಮಾಲಯನೇ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವ್ ಎಲ್ಲಿ ಹೋಗಿ ನಿಲ್ಲೋದು? ನಾವು ನಿಂತ ನೆಲವೇ ಕುಸಿತಾ ಇರ್ಬೇಕಾದ್ರೆ ಪಕ್ಕಕ್ಕೆ ಹೋಗಿ ನಿಲ್ಲೋಣ ಅಂದ್ರೆ ಚಂದ್ರಗ್ರಹ ಮಂಗಳ ಗ್ರಹಕ್ಕೆ ಹೋಗಕ್ಕಾಗಲ್ವಲ್ಲ. ಇರೋದೊಂದೇ ಭೂಮಿ, ಈ ಭೂಮಿನ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಇದನ್ನ ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ಇದನ್ನ ಅಳವಡಿಸ್ಬೇಕು, ಜನ ಜಾಗೃತಿ ಮಾಡಬೇಕು ಅಷ್ಟೇ. ಇದು ಪ್ರತಿಯೊಬ್ಬರು ಜಾಗೃತರಾಗಿ ಇದು ನಮ್ದು ಭೂಮಿ, ಇದು ನಮ್ಮ ಮುಂದಿನ ತಲೆಮಾರಿಗೆ ನಾವು ಸಂರಕ್ಷಣೆ ಮಾಡಿಕೊಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸೋವರೆಗೆ ಇಂತಹ ಪ್ರಕೃತಿ ವಿಕೋಪಗಳಿಗೆ ನಾವು ಬಲಿ ಆಗ್ತಾನೆ ಇರಬೇಕು, ಬೆಲೆ ತೆತ್ತಾನೆ ಇರಬೇಕು. ಸಾವಿತ್ರಿ ಅವರೇ, ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಮ್ಮ ವೀಕ್ಷಕರ ಪರವಾಗಿ ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮ ಈಗ ಮುಕ್ತಾಯ ಆಗ್ತಾ ಇದೆ. ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ದೂರದರ್ಶನ ಚಂದನ ವಾಹಿನಿ ಅತ್ಯಂತ ಯಶಸ್ವಿಯಾಗಿ, ಸಮರ್ಥವಾಗಿ, ಅತ್ಯಂತ ವೈಭವದಿಂದ ವಿಧಾನಸಭೆಯ ಕಾರ್ಯಕಲಾಪದ ಒಂದು ದೃಶ್ಯಾವಳಿಗಳನ್ನು ಎಲ್ಲ ವಾಹಿನಿಗಳಿಗೆ, ಎಲ್ಲ ಒಂದು ವ್ಯವಸ್ಥೆ, ಎಲ್ಲ ಒಂದು ಸಮೂಹಕ್ಕೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ, ಈ ಕಾರ್ಯಕ್ರಮನ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಭೇಟಿಯಾಗೋಣ. ಬಾರಿಸು ಕನ್ನಡ ಇಂದಿಮವ, ದೂರದರ್ಶನ ಚಂದನ, ಇದು ಕನ್ನಡ ವಾಹಿನಿ.